मम्मी पापा बचपन से हमारी हर मांगे पूरी करते हैं, चाहे वो क्रिकेट की बैट हो या मार्केट में आया नया फोन। पापा, मैं तुम्हें मारूंगा। बच्चों के जीत के आगे अपनी खुशियां तक त्याग करते हैं। पापा, मुझे कल तक साइकिल चाहिए। बदले में कुछ एक्सपेक्ट भी नहीं करते क्या? इसलिए हमारे पास मम्मी पापा है। माँ, मुझे पढ़ाई अच्छा नहीं लगता है। जो बिना कुछ बोले हमारी हर आरजू को पूरा करे। मम्मा, कितने बार बोलो, फोन मत किया करो। और इस निस्वार्थी प्यार का क्या सिला देते हैं हम उनको। माँ, आप रोना धोना बंद करोगे प्लीज, मेरे खुद की टेंशन बहुत है। आजकल उनकी प्यार भरी बातें भी इरिटेशन सी होने लगती है। पापा, मुझे लैपटॉप चाहिए वरना मैं मर जाऊंगा। हमारी बातें वो चुपचाप सुने और मान ले, ये भ्रम हो गया है हमें। पापा, आपका एटीएम का पिन कोड नंबर क्या है? लगता है कि जिन्होंने हमें पाल पोस के बड़ा किया है। मैं आपसे कितनी बार बोलूं कि मोबाइल छुआ मत करो। ये मेरा मोबाइल है, मेरा, डोंट टच इट। पापा, पैसे तो इतना कम देते हो, उसमें से थोड़ा रिचार्ज करें, उसमें भी बात कर लेते हो। पापा, ये ठीक नहीं है, डोंट टच माय मोबाइल अगेन। आज उनसे भी बड़े हो गए हैं हम। पापा, मुझे पैसे चाहिए। जिनके हाथ थामे हम अपने पैरों पे खड़े हुए। पापा, मुझे इसी कॉलेज में एडमिशन चाहिए। आज उन्हीं पैरों के नीचे उनकी इज्जत कुचलने में जरा भी नहीं कतराते। पापा, पापा, मैं लेट आऊंगा, जल्दी आऊं, आपको क्यों चाहिए? पापा, आप मुझे डिस्टर्ब ना करो। मुझे पैसे चाहिए बाबे के लिए। मुझे पैसे चाहिए। बचपन में जिन्होंने हमें कहानियां सुनाई। आप कैसे बाप हो? मुझे पैसे चाहिए। बचपन में जिन्होंने हमें कहानियां सुनाई। आप कैसे बाप हो जो बेटे की खुशी नहीं चाहते? आज उन्होंने हमसे एक सवाल किया तो पास क्यों नहीं हुआ? आप कौन होते हो पूछने वाले? आखिर कब तक ये चलता रहेगा? जब तक वो हमसे ये ना बोले, बेटा, मम्मी कल कुछ बोल रही थी, पापा टाइम नहीं है, इसे तो तुम्हें सुनना ही पड़ेगा। क्यों? मम्मी ये बोल रही थी कि ये जो मेरा बेटा है ना, ये मेरे पेट में ही ठीक था, दर्द तो बहुत देर।
श्री सत्यात्म तीर्थ स्वामी श्रीपाद गुरुभ्यो नमः। ಈ ಯೋಗದ ಮೂಲಕ ಚಿಕ್ಕದಾದ ಒಂದು ಪ್ರಶ್ನೆ, ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಚೇಂಜ್ ಬರಲಿಕ್ಕೆ ಒಂದು ಚಿಕ್ಕ ಏನಂದ್ರೆ, ಈ ತಿರುಗಿ ಮಾತನಾಡುವ ಅಟಿಟ್ಯೂಡ್ ನಮ್ಮಿಂದ ದೂರವಾಗಬೇಕು. ರಿಯಲೈಸೇಷನ್ ಯಾವಾಗ ಆಗ್ತದೆ? ತಿರುಗಿ ಮಾತನಾಡಬೇಕೆಂ ಮಾತನಾಡುವಂತಹ ಈ ಕೆಟ್ಟ ಆಟಿಟ್ಯೂಡ್, ತಂದೆ ತಾಯಿಗೆ ತಿರುಗಿ ಮಾತಾಡ್ತೀವಿ, ಟೀಚರ್ಸ್ ತಿರುಗಿ ಮಾತಾಡ್ತೀವಿ, ಹಿರಿಯರಿಗೆ ತಿರುಗಿ ಮಾತಾಡ್ತೀವಿ, ದಾರಿಯಲ್ಲಿ ಹೋಗೋರಿಗೆಲ್ಲ ತಿರುಗಿ ಮಾತಾಡ್ತೀವಿ, ಇಂತಹ ಕೆಟ್ಟ ಆಟಿಟ್ಯೂಡ್ ನಮ್ಮಿಂದ ಹೋಗಬೇಕೆಂಬ ರಿಯಲೈಸೇಷನ್ ಹೆಂಗಾಗ್ತದೆ? ಮತ್ತು ಅದು ಹೋಗಬೇಕಂದ್ರೆ, ರಿಯಲೈಸೇಷನ್ ಆದಮೇಲೆ ಅದು ಹೋಗಬೇಕಂದ್ರೆ ನಾವೇನು ಮಾಡಬೇಕು? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ಯುವಕ ಯುವತಿಯರಲ್ಲಿ ಅವಿನೀತರಾಗಿ ಉನ್ಮತ್ತರಾಗಿ ತಂದೆ ತಾಯಿಗಳಿಗೆ ತಿರುಗಿ ಮಾತನಾಡುವ ಪ್ರವೃತ್ತಿ ವಿಶೇಷವಾಗಿ ಬೆಳೀತಾ ಇದೆ. ಅವುಗಳ ಒಂದು ಚಿತ್ರಣವನ್ನು ಇದೀಗ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಯಾವ ರೀತಿ ಇವತ್ತಿನ ಸಮಾಜದ ಮಕ್ಕಳಲ್ಲಿ ಒಂದು ತರಹದ ಆಗ್ರಹ, ಹಣ ಬೇಕು, ಮೊಬೈಲ್ ಬೇಕು, ಗಾಡಿ ಬೇಕು, ಇನ್ನೇನೇನೋ ತಮ್ಮ ಫ್ರೆಂಡ್ಸ್ ಸರ್ಕಲ್ ಒಳಗೆ ಯಾವುದನ್ನು ಬೇಕು ಅಂತ ತಾವೆಲ್ಲ ಆಲೋಚನೆ ಮಾಡಿ ಡಿಸೈಡ್ ಮಾಡ್ತಾರೋ ಅದು ಕೈಗೆ ಬಂದೇ ಆಗಬೇಕು ಅನ್ನುವಂತಹ ಆಗ್ರಹ. ಅದಕ್ಕಾಗಿ ತಂದೆ ತಾಯಿಗಳನ್ನು ಪೀಡಿಸೋದು, ಒತ್ತಾಯಪಡಿಸೋದು, ಇವುಗಳೆಲ್ಲ ಇಲ್ಲಿರೋ ತೋರಿಸಿದ ಹುಡುಗರೆಲ್ಲ ಬಹಳ ಒಳ್ಳೆಯ ಹುಡುಗರು. ಆದರೆ ಈ ರೀತಿ ಸಮಾಜದಲ್ಲಿ ಇರುತ್ತೆ ಅಂತನ್ನೋದನ್ನು ಒಂದು ಪ್ರಾತಿನಿಧಿಕವಾಗಿ ತೋರಿಸಿದ್ದಾರೆ. ಅಲ್ಲಲ್ಲಿ ಮಹಾಭಾರತದ ಅನೇಕ ಶಾಸ್ತ್ರದ ಸಂದೇಶಗಳನ್ನು ನೀವು ಜೊತೆಗೆ ನೋಡ್ತಾ ಇದ್ದೀರಿ. ಮಹಾಭಾರತ, ಭಾಗವತ, ರಾಮಾಯಣ ಇವುಗಳಲ್ಲಿರುವ ಆದರ್ಶಗಳು ಜೊತೆಗೆ ಪ್ರತ್ಯಕ್ಷವಾಗಿ ತಂದೆ ತಾಯಿಗಳಿಂದ ತಾನು ಪಡೆದಂತಹ ಉಪಕಾರ, ಅವರು ತನಗಾಗಿ ಪಡುವಂತಹ ಕಷ್ಟ, ತನ್ನ ಮೇಲೆ ತೋರಿಸುವ ಪ್ರೀತಿ, ತನಗೆ ಮಾಡುವಂತಹ ನಾನಾ ತರಹದ ಪೋಷಣೆ, ಇವುಗಳನ್ನೆಲ್ಲ ಸ್ವಲ್ಪ ಚಿಂತನೆ ಮಾಡ್ತಾ ಇದ್ರೆ, ಮೆಲುಕು ಹಾಕ್ತಾ ಇದ್ರೆ, ಅವುಗಳ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ತಾನು ಮಾತನಾಡಲಿಕ್ಕೆ ಹೊರಟ್ರೆ ಈ ತರಹದ ಧ್ವನಿ ಬರೋದಿಲ್ಲ, ಈ ದುರಾಗ್ರಹ ಇರೋದಿಲ್ಲ. ಇದೇ ಇದಕ್ಕೆ ದೊಡ್ಡದಾದ ಉಪಾಯ. ತನಗೆ ಬೇಕಾದ 100,000, 10,000 ಏನು ಬೇಕೋ ಅಷ್ಟು ಹಣ ಕೇಳಿದಾಗ ಕೊಟ್ಟರೆ ಸರಿ, ಇಲ್ಲದೇ ಇದ್ರೆ ತಿರುಗಿ ಹೊಡೆಯೋದಕ್ಕೂ ಸಿದ್ಧ, ಜಗಳ ಮಾಡೋದಕ್ಕೂ ಸಿದ್ಧ. ಕಾರಣ ಇಷ್ಟೇ, ನಾನು ಕೇಳಿದ್ದಿಷ್ಟು ಅಷ್ಟು ಕೊಟ್ಟಿಲ್ಲ, ಕೊಡೋದಿಲ್ಲ ಅಂದರೆ ಇವರು ಯಾಕಿರಬೇಕು ಅನ್ನೋ ಅಷ್ಟು ಅವಿವೇಕ. ಇವರು ಇಷ್ಟು ದಿನ ನನಗೆ ಕೊಟ್ಟದ್ದೆಷ್ಟು? ಮನೆ ಗಳಿಸೋದು, ಹಣ, ಅಡಿಗೆ, ಊಟ, ವಸ್ತ್ರ, ಪ್ರತಿಯೊಂದು ವಿಷಯಗಳಲ್ಲಿಯೂ ಕೂಡ ಯಾವ ರೀತಿಯ ಬೆಂಬಲ ಇವರದಿದೆ, ಗರ್ಭದಲ್ಲಿದ್ದಾಗಿನಿಂದ ನನ್ನನ್ನು ಎಷ್ಟು ಕಾಳಜಿಯಿಂದ ನೋಡಿಕೊಂಡು ಹುಟ್ಟಿದ ಮೇಲೂ ಇಷ್ಟು ಪ್ರೀತಿಯಿಂದ ಮಮತೆಯಿಂದ ಬೆಳೆಸಿದವರು ಅಂತ ಆಲೋಚನೆ ಮಾಡಿದರೆ
ಹಾಗಾದರೆ ಇವರ ಜೊತೆಗೆ ನಾನು ಹೇಗೆ ಮಾತಾಡಬೇಕು ಅನ್ನುವ ಎಚ್ಚರ ಬರ್ತದೆ. ಸ್ವಲ್ಪ ಕಂಪೇರ್ ಮಾಡಿ ನೋಡ್ಕೊಳ್ಬೇಕು. ತನ್ನ ಗೆಳೆಯರ ಜೊತೆಗೆ ಎಷ್ಟು ಪ್ರೀತಿಯಿಂದ ಮಾತಾಡ್ತಾನೆ, ಅವರು ಏನು ಹೇಳ್ತಾರೋ ಅದು ಆಗಬೇಕು ಅಂತಾನೆ, ಅವರು ತನಗೆ ಮಾಡಿದ್ದೆಷ್ಟು. ಏನೋ ಜೊತೆಗೆ ಹೋಗುವಾಗ ಓಡಾಡುವಾಗ ನಾಲ್ಕು ಹರಟೆ ಹೊಡೆದದ್ದು ಅಷ್ಟೇ. ಬೇಡ ಏನೋ ಒಂದೆರಡು ಬಾರಿ ಇವನಿಗೆ ಉಣ್ಣೋದಕ್ಕೆ ತಿನ್ನೋದಕ್ಕೆ ಕೊಟ್ಟಿರಬಹುದು, ಕೊಡಿಸಿರಬಹುದು, ಜಾಸ್ತಿ ಇವನಿಂದ ಕಸಗೊಂಡಿರಬಹುದು, ಕೊಟ್ಟದ್ದಿರಬಹುದು, ತೆಗೆದುಕೊಂಡದ್ದಾಗಿರಬಹುದು. ಅಂತೂ ಅಲ್ಪ ಸ್ವಲ್ಪ ಉಣ್ಣುವ ತಿನ್ನುವ ವಿಷಯದಲ್ಲಿ ಕೊಡುವ ತಗೊಳ್ಳೋ ಕೆಲಸ ನಡೆದಿರಬಹುದು. ಮಾತುಗಳು, ಹರಟೆ, ಸುಖ ದುಃಖ ಇವುಗಳಿರಬಹುದು. ಏನೇನೋ ನಾನಾ ತರಹದ ಆಶೆ ಆಮಿಷಗಳನ್ನು ಹುಟ್ಟಿಸಿ ಅದನ್ನು ತಗೋ, ಇದನ್ನು ತಗೋ, ಇದು ಬಹಳ ಚೆನ್ನಾಗಿದೆ ಅಂತ ಹೇಳೋದೆ. ಆ ತರಹದ ವಸ್ತುಗಳ ಬಗ್ಗೆ ಒಂದು ಅಪೇಕ್ಷೆಯನ್ನು ಹುಟ್ಟಿಸಿ ಆಕರ್ಷಣೆ ಹುಟ್ಟಿಸಿದ್ದೇ ಒಂದು ದೊಡ್ಡ ಉಪಕಾರ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಇಷ್ಟೊಂದೆರಡು ಮಾತುಗಳನ್ನು ತನಗೆ ಹೇಳಿದ್ದಕ್ಕೆ ಇವ ಬಹಳ ದೊಡ್ಡ ವ್ಯಕ್ತಿಯಾದ. ನಿತ್ಯವೂ ಎರಡು ಹೊತ್ತು ತನಗೆ ಊಟಕ್ಕೆ ಬಡಿಸುವ ತಂದೆ ತಾಯಿ ಅವರ ದೊಡ್ಡವರಾಗಲಿಲ್ಲ. ತನಗಾಗಿ ಎಲ್ಲವನ್ನೂ ಗಳಿಸಿ ಮುಂದಿನ ಜೀವನಕ್ಕೆ ಬೇಕಾಗುವ ವ್ಯವಸ್ಥೆಯನ್ನೆಲ್ಲ ಮಾಡಿದವರು ದೊಡ್ಡವರಾಗಲಿಲ್ಲ. ತನಗೆ ಮನೆ ಮಾಡಿಕೊಟ್ಟವರು ದೊಡ್ಡವರಾಗಲಿಲ್ಲ. ಏನೋ ನಾಲ್ಕು ಹರಟೆ ಹೊಡೆದು ಜೊತೆಗೆ ತಿರುಗಾಡಿದ ಮಾತ್ರಕ್ಕೆ ಗಾಡಿ ಮೇಲೆ ಇವನು ಬಹಳ ದೊಡ್ಡವನಾದ, ಅವರು ಚಿಕ್ಕವರಾದರು ಅಂತಂದರೆ ಎಂತಹ ಮೌಢ್ಯ ಇದು, ನಾನೇನು ಮಾಡ್ತಾ ಇದ್ದೇನೆ ಅಂತ ಸ್ವಲ್ಪ ವಿಚಾರ ಮಾಡಿದರೆ ಹೌದು, ನಾನು ಮಾಡೋದು ತಪ್ಪು, ಗೆಳೆಯಂದ್ರ ಮೇಲೆ ಪ್ರೀತಿ ಮಾಡೋದು ತಪ್ಪಲ್ಲ, ಆದರೆ ಅವ್ರ ಮೇಲೇ ಪ್ರೀತಿ ಮಾಡಿ, ಅವ್ರು ಹೇಳಿದ್ದೇ ಕೇಳಿ, ನಿಜವಾಗಿ ನನಗೆ ಯಾರು ಹಿತ ಹೇಳ್ತಾರೋ, ಒಳ್ಳೇದು ಮಾಡ್ತಾರೋ, ನನಗಾಗಿ ಪ್ರಾಣ ಕೊಡ್ತಾರೋ ಅಂತಹ ತಂದೆ ತಾಯಿಗಳನ್ನು ನಾನು ದೂರ ಮಾಡಬಾರದು, ಅವರ ಮನಸ್ಸು ನೋಯಿಸಬಾರದು ಅಂತನ್ನುವ ವಿವೇಕ ಇವನು ತಾನು ತನ್ನ ಚಿಂತನವನ್ನು ಚೆನ್ನಾಗಿ ಮಾಡಿದ್ರೇ ಗೊತ್ತಾಗತ್ತೆ. ಜೊತೆಗೆ ಶಾಸ್ತ್ರಗಳಲ್ಲಿ ಹೇಳಿದ ಮಾತುಗಳನ್ನು ಕೇಳ್ತಾ ಆ ಯುವಕರಿಗೆ ಎಷ್ಟೋ ಜನರಿಗೆ ಏನು ಹೇಳಿದರೂ ಕಿವಿಯಲ್ಲಿ ಹೋಗೋದಿಲ್ಲ, ತಲೆಯಲ್ಲಿ ಹೋಗೋದಿಲ್ಲ, ಅಂಥ ಜನ ಇದ್ದಾರೆ, ಅವ್ರಿಗೇನು ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಎಷ್ಟೋ ಜನರಿಗೆ ಇದು ಗೊತ್ತೇ ಇರೋದಿಲ್ಲ. ತಂದೆ ತಾಯಿಗಳ ದ್ರೋಹ ಮಾಡಿದರೆ ಏನಾಗ್ತದೆ, ಎಂತಹ ಅನರ್ಥ ಇದೆ, ಈಗಲೂ ನಮಗೇನು ತೊಂದರೆ ಜೀವನದಲ್ಲಿ, ಶಾಸ್ತ್ರದ ದೃಷ್ಟಿಯಿಂದ ಅದರಿಂದ ಮುಂದಾಗುವ ಅನರ್ಥಗಳೇನು, ಪಾಪಗಳೇನು, ಇವುಗಳ ಬಗ್ಗೆ ಹೇಳಿದರೆ ಎಷ್ಟೋ ಜನರಿಗೆ ಅದರ ಬಗ್ಗೆ ಶ್ರದ್ಧೆ ಬಂದು ತಾವು ಮಾಡುವ ತಪ್ಪನ್ನು ತಿಳಿದುಕೊಂಡು ಸರಿಯಾದ ದಾರಿಯಲ್ಲಿ ಬರುವುದಕ್ಕೆ ಸಾಧ್ಯತೆಗಳಿವೆ. ಆ ನಿಟ್ಟಿನಲ್ಲಿ ಆ ತರಹದ ಬೋಧನೆಯನ್ನು ಇಂತಹ ಸಮಾವೇಶಗಳ ಮೂಲಕವಾಗಿ ಮಾಡಿಕೊಡೋದು, ಜೊತೆಗೆ ವೈಯಕ್ತಿಕವಾಗಿ ತಾವು ಅದರ ಬಗ್ಗೆ ಚಿಂತನೆಯನ್ನು ಮಾಡುವುದಕ್ಕೆ ಅವರಿಗೆ ಪ್ರಚೋದನೆಯನ್ನು ಕೂಡ ಕೊಡಬೇಕು. ಇದು ಕೇವಲ ತಂದೆ ತಾಯಿಗಳ ಬಗ್ಗೆ ಮಾತ್ರ ನಾನು ಹೇಳ್ತಾ ಇದ್ದದ್ದು. ತಂದೆ ತಾಯಿಗಳು ಮಾತ್ರ ಅಲ್ಲ, ಇನ್ನೆಷ್ಟೋ ಜನ ಇದ್ದಾರೆ, ಗುರುಗಳಿದ್ದಾರೆ, ಹಿತೈಷಿಗಳಿದ್ದಾರೆ. ಗೆಳೆಯಂದರಲ್ಲಿಯೂ ಎರಡು ತರಹದ ಗೆಳೆಯಂದಿರ್ತಾರೆ. ಕೆಲವರು ಇದನ್ನು ತಗೋ ಅದನ್ನು ತಗೋ, ಇದು ತಿನ್ನು ಅದು ತಿನ್ನು, ಮೋಸ ಮಾಡು, ತಂದೆಗೆ ಸುಳ್ಳು ಹೇಳು, ಏನೋ ಹೆದರ್ಸು, ಇಂಥವೆಲ್ಲ ಬುದ್ಧಿ ಕಲಿಸುವರು. ಕೆಲವರಾದರೆ ಒಳ್ಳೆ ಮಾತುಗಳನ್ನು ಹೇಳೋ ಗೆಳೆಯಂದರು ಇದ್ದಾರೆ. ವ್ಯರ್ಥ ಕಾಲಹರಣ ಮಾಡಬೇಡ, ದುಡ್ಡು ವೇಸ್ಟ್ ಮಾಡಬೇಡ, ತಂದೆ ತಾಯಿಗೆ ತೊಂದರೆ ಕೊಡಬೇಡ, ಯಾವುದು ಅವಶ್ಯಕ ಅಷ್ಟು ಮಾತ್ರ ಖರ್ಚು ಮಾಡು, ಓದು ಚೆನ್ನಾಗಿ, ಹೀಗೆ ಒಳ್ಳೆಯ ಬುದ್ಧಿವಾದವನ್ನು ಹೇಳುವ ಗೆಳೆಯಂದಿರಿದ್ದಾರೆ. ಅಂಥವರ ಮಾತು ಇವನಿಗೆ ಹಿಡಿಸೋದಿಲ್ಲ. ಹಾಗಾದರೆ ಹಿತೈಷಿಗಳಾದಂತಹ ಹಿರಿಯರಿರಬಹುದು, ತನ್ನ ವಯಸ್ಸಿನ ಗೆಳೆಯರಾಗಿರಬಹುದು, ಅವರು ಹೇಳುವಂತಹ ಮಾತುಗಳ ಬಗ್ಗೆಯೂ ಕೂಡ ತಾನು ವಿಶೇಷವಾಗಿ ಆದರ ಗೌರವಗಳಿಂದ ನೋಡಬೇಕೇ ಹೊರತು ತಿರಸ್ಕಾರ ಮಾಡಬಾರದು. ತಮಗೆ ಯಾವುದೇ ಸ್ವಾರ್ಥವಿಲ್ಲದೆ ನನ್ನ ಒಳಿತಿಗಾಗಿ ನನ್ನ ಹಿತಕ್ಕಾಗಿ ಇಷ್ಟು ಹೇಳ್ತಾರೆ ಅಂತಂದ ಮೇಲೆ ಅದಕ್ಕೆ ನಾನು ಬೆಲೆ ಕೊಡಬೇಕು. ಜೀವನದೊಳಗೆ ಯಾರು ನಮ್ಮನ್ನು ಹೊಗಳ್ತಾರೋ ಅವರೆಲ್ಲ ಒಳ್ಳೆಯವರು, ನನಗೇನು ಬೇಕೋ ಅದನ್ನು ಎಸ್ ಅನ್ನೋರೆಲ್ಲ ಒಳ್ಳೆಯವರು, ಬೇಡ ಅನ್ನೋರೆಲ್ಲ ಕೆಟ್ಟವರು ಅಂತನ್ನೋದನ್ನು ಮೊದಲಿನ ತಲೆಯಿಂದ ತೆಗೆದುಹಾಕಬೇಕು. ಹಾಗಾದರೆ ಡಾಕ್ಟರ್ ಕೆಲಸ ಏನು? ಶುಗರ್ ಪೇಷಂಟ್ ಇದ್ದಾನೆ, ಬಹಳ ಹೈ ಶುಗರ್ ಇದೆ, ಅವನಿಗೆ ಸಕ್ಕರೆ ಬಹಳ ಸೇರ್ತದೆ. ನಿನಗೇನಾದರೂ ಒಳ್ಳೆಯದಾಗಬೇಕು ಅಂದರೆ ಯಥೇಚ್ಛವಾಗಿ ಸಕ್ಕರೆ ತಿನ್ನು, ರುಚಿ ರುಚಿ ರುಚಿಯಾದ ಪದಾರ್ಥಗಳನ್ನು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಹೊತ್ತು ಮಾಡಿಸಿಕೊಂಡು ತಿನ್ನು ಅಂತ ಹೇಳಿಬಿಟ್ರೆ ಅವನಿಗೆ ಸಂತೋಷ ಆಗ್ತದೆ. ಹಾಗಾದರೆ ಆ ಡಾಕ್ಟರ್ ಬಹಳ ಒಳ್ಳೆಯವರು ಅಂತ ತಿಳ್ಕೊಬೇಕು. ಅವನು ನೀನು ಸಕ್ಕರೆ ಮುಟ್ಟಿದರೆ ನೋಡು, ಸಕ್ಕರೆ ಹತ್ತಿರನೇ ಹೋಗಬೇಡ, ಸುಮ್ಮನೆ ಒಂದು ಚಪಾತಿ ಪಲ್ಯ ಇಷ್ಟು ತಿನ್ನು, ಜಾಸ್ತಿ ಏನೂ ಅನ್ನ ತಿನ್ನಬೇಡ, ಸಿಹಿ ತಿನ್ನಬೇಡ, ಅದನ್ನು ಮಾಡಬೇಡ, ಇಂಥ ಹಣ್ಣು ತಿನ್ನಬೇಡ, ಅದನ್ನು ತಿನ್ನಬೇಡ ಅಂತೆಲ್ಲ ಬೇಡ 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 ಅಂತ ಹೇಳ್ತಾರೆ. ಆ ಡಾಕ್ಟರ್ ಕೆಟ್ಟವನಾಗ್ತಾನೆ, ಕೆಟ್ಟವನಾಗ್ತಾನೆ ಅಂಥೇಳಿ ಅವನ್ನ ಹೊಡೆಯೋದು ಅಥವಾ ಅವನ ಮಾತೇ ಕೇಳದೇ ಇರೋದು, ಅವನಿಗೆ ತಿರುಗಿ ತಿರುಗಿ ಮಾತಾಡಿದರೆ ಆಗೋ ಹಾನಿ ಯಾರಿಗೆ? ಪೇಷಂಟು ಹೇಗೆ ಸಕ್ಕರೆ ತಿಂದು ಸತ್ತೋಗ್ತಾನೆ,
ಅದೇ ತರಹ ಇದು ನೈತಿಕವಾದಂತಹ ಜೀವನದಲ್ಲಿಯೂ ಕೂಡ ನಮ್ಮ ನೈತಿಕ ಮಟ್ಟದ ಕುಸಿತ ಇದು ದೊಡ್ಡ ರೋಗ ಆ ರೋಗದಿಂದ ಬಳಲಿ ಸಾಯುವಂತಹ ನೈತಿಕವಾಗಿ ಸಾಯುವ ನೈತಿಕ ಜೀವನದಲ್ಲಿ ಬರುವ ರೋಗಗಳಿಂದ ನೈತಿಕ ಸಾವಾಗುತ್ತೆ ಆ ನೈತಿಕ ಸಾವು ಆಗಬಾರದು ಅದರಿಂದ ನಾನಾ ತರಹದ ಸಮಸ್ಯೆಗಳು ದುಃಖಗಳನ್ನು ಜೀವನದಲ್ಲಿ ಅನುಭವಿಸುವ ಪ್ರಸಂಗ ಬರಬಾರದು ತನಗೆ ಹಾಗಾದರೆ ಏನು ಮಾಡಬೇಕು ಆ ನೈತಿಕವಾದ ಸಾವು ಬರದಂತೆ ನೈತಿಕ ಅನಾರೋಗ್ಯ ಬರದಂತೆ ನೈತಿಕವಾದ ಆರೋಗ್ಯ ಉಳಿಯುವಂತೆ ಆಗಬೇಕು ಅಂದರೆ ಸ್ವಲ್ಪ ಕಹಿ ಅನಿಸುವ ಪಥ್ಯ ಹೇಳುವಂತಹ ಜನರ ಮಾತನ್ನೇ ಕೇಳುವುದಕ್ಕೆ ತಾನು ಮುಂದಾಗಬೇಕೇ ಹೊರತು ಏನು ತಿಳುವಳಿಕೆ ಇಲ್ಲದೆ ಇರತಕ್ಕಂತಹ 4 ವರ್ಷ 5 ವರ್ಷ 6 ವರ್ಷದ ಹುಡುಗರು ಅಂದರೆ ವಿಷಯ ಬೇರೆ ತಿಳುವಳಿಕೆ ಬಂದ ಮೇಲೆ ಇಷ್ಟು ಆಲೋಚನೆ ಬರಬಾರದು ಅವನಿಗೆ ಯಾವುದು ನನಗೆ ಹಿತ ಯಾವುದು ಅಹಿತ ಹಿತವನ್ನು ಹೇಳುವವರ ಮಾತನ್ನು ವಿಶೇಷವಾಗಿ ಕೇಳಬೇಕು ಗೌರವದಿಂದ ಕೇಳಬೇಕು ಅದರಿಂದ ತನಗೆ ದೈಹಿಕವಾಗಿಯೂ ಮಾನಸಿಕವಾಗಿಯೂ ನೈತಿಕವಾಗಿಯೂ ಎಲ್ಲ ದೃಷ್ಟಿಯಿಂದಲೂ ತನಗೆ ಆರೋಗ್ಯ ನೆಮ್ಮದಿ ಸಮಾಧಾನ ಇದು ಸಿಗತ್ತೆ ಆ ಒಂದು ಆಲೋಚನಾ ಶಕ್ತಿಯನ್ನು ಬಳಸಿಕೊಂಡು ಈ ತರಹದ ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲರ ಜೊತೆಗೆ ಪ್ರೀತಿಯಿಂದ ಮಾತನಾಡಿಸುವ ಗೌರವದಿಂದ ಅವರ ಸಲಹೆ ಸೂಚನೆಗಳನ್ನು ಕೇಳುವಂತಹ ಒಂದು ಪ್ರವೃತ್ತಿ ಇರಬೇಕು ಇದು ಬರೀ ಮಕ್ಕಳಲ್ಲ ದೊಡ್ಡವರಲ್ಲಿಯೂ ಇರಬೇಕು ದೊಡ್ಡವರು ಯಾರಾದರೂ ಒಳ್ಳೆ ಮಾತು ಹೇಳ್ತಾರೆ ಅಂದರೆ ಕೇಳದೇ ಇದ್ದರೆ ಪ್ರಯೋಜನ ಇಲ್ಲ ದೊಡ್ಡ ರಾಜರಿಗೆ ಸಖಿಂ ಸಖ ಸಾಧುನ ಶಾಸ್ತಿ ಯೋಧಿಪಂ ಹಿತನ್ನಯ ಸಂಶೃಣುತೆ ಸ ಕಿಂ ಪ್ರಭುಹು ಭಾರವಿ ಹೇಳ್ತಾನೆ ತನಗೆ ಒಳ್ಳೆ ಹಿತ ಏನು ಅಂತ ಗೊತ್ತಿದ್ದರೂ ಹೇಳದೇ ಇದ್ದರೆ ಅದು ಹಿತೈಷಿ ಅಂತನಿಸಿಕೊಂಡ ವ್ಯಕ್ತಿ ಮಂತ್ರಿ ಅಂತನಿಸಿಕೊಂಡವ ಸಲಹೆಗಾರ ಅಂತನ್ನುವವ ಮಾಡುವ ದೊಡ್ಡ ತಪ್ಪು ನಾನು ಹೇಳಿಬಿಟ್ರೆ ನಾನು ಕೆಟ್ಟವನಾಗ್ತೇನೆ ಅವನಿಗೇನು ಬೇಕೋ ಸೇರತ್ತೋ ಅದನ್ನೇ ಹೇಳಿ ಮಜಾ ಮಾಡಿಬಿಡೋಣ ಅಂತ ಅನ್ನಬಾರದು ಏನು ಸತ್ಯ ಇದೆ ಅದು ಕಹಿಯಾಗಿದ್ದರೂ ಅಡ್ಡಿ ಇಲ್ಲ ತಿಳಿಯಾದ ಭಾಷೆಯಲ್ಲಿ ಆದರೂ ಸಮಯ ಸಂದರ್ಭಗಳನ್ನು ನೋಡಿ ಹೇಳಿದರೆ ತಪ್ಪಿಲ್ಲ ತಿಳಿಯಾದ ಭಾಷೆಯಲ್ಲಿ ಹೇಳಿದರೆ ತಪ್ಪಿಲ್ಲ ಸಿಹಿಯಾದ ಭಾಷೆಯಲ್ಲಿ ಹೇಳಿದರೆ ತಪ್ಪಿಲ್ಲ ಆದರೆ ವಿಷಯ ಮಾತ್ರ ಕಹಿ ಇದ್ದೇ ಇರುತ್ತೆ ಅದನ್ನು ಹೇಳುವುದಕ್ಕೆ ಸಂಕೋಚ ಪಡಬಾರದು ಔಷಧಿ ಕೊಡುವುದಕ್ಕೆ ಪಚ್ಚೆ ಹೇಳುವುದಕ್ಕೆ ವೈದ್ಯರು ಸಂಕೋಚ ಪಡಬಾರದು ಸಂಕೋಚ ಪಟ್ಟರೆ ವೈದ್ಯರ ಅಧರ್ಮ ಹೇಳಿದ ವೈದ್ಯರ ಮಾತನ್ನು ಕೇಳದಿದ್ದರೆ ಅದು ರೋಗಿಯ ದೋಷ ಹಾಗೆ ಹಿತೈಷಿಗಳು ಹೇಳುವುದಕ್ಕೆ ಸಂಕೋಚ ಪಡಬಾರದು ಇನ್ನುಳಿದವರು ಅದನ್ನು ಕೇಳಿ ಅದರಂತೆ ವರ್ತನೆ ಮಾಡುವುದಕ್ಕೆ ಸಂಕೋಚ ಪಡಬಾರದು ಅದು ನಮಗೆ ಹಿಡಿಸೋದೇ ಇಲ್ಲ ಆದರೆ ನಾವು ಕೇಳಲೇಬೇಕು ಹಿತಂ ಮನೋಹಾರಿ ಚ ದುರ್ಲಭಂ ವಚಃ ಹಿತ ಬೇರೆ ಮನೋಹಾರಿ ಬೇರೆ ನಮಗೆ ಸೇರೋದು ಬೇರೆ ನಮಗೆ ಹಿತ ಆಗೋದು ಬೇರೆ ಹಿತವಾದದ್ದನ್ನು ನಾವು ಕೇಳಬೇಕೇ ಹೊರತು ಬರೀ ನಮಗೆ ಸೇರೋದನ್ನು ಕೇಳ್ತೇವೆ ಅಂತನ್ನುವ ಪ್ರವೃತ್ತಿಯನ್ನು ಇಟ್ಟುಕೊಳ್ಳಬಾರದು ಆ ವಯಸ್ಸು ಈಗ ನಿಮಗೆಲ್ಲ ಬಂದಿದೆ ದೊಡ್ಡವರಾಗಿದ್ದೀರಿ ಅಂದ ಮೇಲೆ ಆ ತರಹದ ಧೋರಣೆಯಿಂದ ಹಿರಿಯರ ಮಾತನ್ನು ಗೌರವಿಸಬೇಕು भगवान ने मुझे मुन्नी ना दी तो क्या हुआ अपने मुन्नी को ही मुन्नी की ड्रेस पहना के फोटो खींच के दीवार पे लटका दूंगा अरे मुन्ने को क्या हुआ गुस्सा है तुम्हें लड़की की ड्रेस पसंद नहीं है अरे बेटा रोना मत क्यों रो रहा है शायद तुम्हें झूले की जरूरत है ठीक है बेटा बेटा तुझे कुछ बोलना था हाँ पापा बात करनी थी आपसे बैठी है ना
पास पैसे नहीं है, लेकिन मुझे उसी कॉलेज एडमिशन चाहिए। ठीक है बेटा, करवाएंगे ना। मम्मी पापा को बोलिए ना माफ करने के लिए। हाँ बेटा बोलो ना। पापा आप? हाँ बेटा, मम्मी का फोन मेरे पास है। पापा मैंने रजिस्टर मैनेज कर लिए। हाँ ठीक है बेटा, कब ले आ रहे हो बहू को? पापा ये घर छोटा लग रहा है, सोच रहा हूँ कि। ठीक है बेटा, तेरी मर्जी। हाँ बेटा, तेरी मम्मी भी गुजर गई है और मैं सोच रहा था कि। हाँ पापा, मैं भी यही सोच रहा था कि क्यों ना आप वृद्धाश्रम चले जाते। हाँ ठीक है बेटा। अरे डायरेक्टर, फिर से वही रोन आ दो ना, फिर से वही कहानी। अरे दुनिया में तो यही चल रहा है। जो चल रहा है तो उसको क्यों दिखा रहे हो, जो चलना चाहिए वो तो सुनाओ ना। अरे ए ठीक है, ए भी ठीक है। नेक्स्ट सीन्स रीटेक। पापा घर में पैसे की भी कमी है, तो मैं सोच रहा था कि यहीं कोई छोटी मोटी डिग्री कर लूंगा। बेटा पैसे की मत सोच, पढ़ाई कर। पापा मुझे बेंगलोर नहीं जाना है, मैं आप सबको मिस करूंगा। बेटा 2 साल के बाद हम सब वहीं पे आएंगे ना। पापा मैं यहाँ पे बहुत बिजी हूँ, आप ही मेरे लिए एक लड़की ढूंढ लो ना। अरे बेटा जमाना बदल चुका है, तुम खुद ही ढूंढ लो ना। अरे पापा आप ढूंढोगे तो अच्छी ही होगी, मुझे उतना आप पे भरोसा है। बेटा क्योंकि माँ भी गुजर गई है और मैं सोच रहा था कि क्यों ना मैं वृद्धाश्रम चले जाऊं। पापा क्या हम कल बात कर सकते हैं? अरे बेटा क्या कर रहे हो, ये नई वोट क्या है? पापा कल आप वृद्धाश्रम जाने के सोच रहे थे ना, तो मैंने मेरे घर का नाम ही वृद्धाश्रम रख दिया ताकि पूरी जिंदगी आप हमारे साथ ही बिता सके। प्रार्थना है कि हर घर एक वृद्धाश्रम हो, जहां हम हमारे माँ बाप को वो एक्स्ट्रा केयर दे सके जिसके वो हकदार है। ಈ ಶಾರ್ಟ್ ಮೂವಿನೇ ಒಂದು ಪ್ರಶ್ನೆಯಾಗಿದೆ. ಇಷ್ಟು ಥ್ಯಾಂಕ್ಲೆಸ್ ಆಗಿ ಹೌ ಕ್ಯಾನ್ ವಿ ಲಿವ್ ಹ್ಯಾಪಿಲಿ? ತಂದೆ ತಾಯಿಗೆ ಇಷ್ಟು ಥ್ಯಾಂಕ್ಲೆಸ್ ಆಗಿ ನಾವು ಹೇಗೆ ಖುಷಿಯಿಂದ ಇರಬಹುದು? ವೃದ್ಧಾಶ್ರಮಕ್ಕೆ ವೃದ್ಧಾಶ್ರಮ ಅಂತ ಒಂದು ಜಗಕ್ಕೆ ನಾವು ಕಳಿಸೋದು ಕಡಿಮೆ, ಆದ್ರೆ ಯಾವುದೋ ಒಂದು ಮನೆಯಲ್ಲಿ ವೃದ್ಧಾಶ್ರಮ ಇನ್ನೂ ಚಲೋ. ಅಲ್ಲಿ ಕೇರ್ ತಗೊಳಿಕ್ ಬಂದು ಮಾತಾಡ್ಲಿಕ್ಕೆ ಒಂದು 10-20 ಮಂದಿಯರೇ ಇರ್ತಾರೆ, ಕೇರ್ ತಗೊಳಿಕ್ ಇಬ್ಬರು 3 ಮಂದಿ ಆಳರೇ ಇರ್ತಾರೆ. ಆದ್ರೆ ಎಷ್ಟೋ ತಂದೆ ತಾಯಿ ತಮ್ಮ ಮನೆಯಲ್ಲಿ ಬೇರೆ ಮನೆಯಲ್ಲಿ ಸಪರೇಟ್ ಆಗಿ ಔಷಧಿಯನ್ನು ತೆಗೆದುಕೊಳ್ಳಿಕ್ಕೆ ಹೋಗ್ಲಿಕ್ಕೂ ಅವರಿಗೆ ಗಾಡಿ ಹತ್ತಲಿಕ್ಕೂ ಆಗ್ತಿರಂಗಿಲ್ಲ, ಯಾರಿಗೂ ಬೆಳಲಿಕ್ಕೂ ಸ್ವಾಭಿಮಾನ ಬೆಳಲಿಕ್ಕೂ ಆಗ್ತಿರಂಗಿಲ್ಲ. ಆ ತರಹದ ಅವರಿಗೆ ಆರಾಮಿಲ್ಲದಾಗ ಊಟ ಸಹಿತ ಮಾಡ್ಲಿಕ್ಕೆ ಆಗ್ತಿರಂಗಿಲ್ಲ. ನಾವು ನೋಡ್ಲಿಕ್ಕೆ ಬಿಜಾಪುರದೊಳಗೆ ನೋಡ್ಲಿಕ್ಕೆ ಅಂತಹ ಎಷ್ಟೋ ಫ್ಯಾಮಿಲಿಗಳು ಇವೆ. ಅಂತಹ ಮಿನಿ ವೃದ್ಧಾಶ್ರಮಗಳು ಬೇಕಾದಷ್ಟು ಕ್ರಿಯೇಟ್ ಆಗಿವೆ. ಈ ಥ್ಯಾಂಕ್ಲೆಸ್ನೆಸ್ ನಮ್ಮಲ್ಲಿ ಹೋಗುವುದು ಯಾವಾಗ ಹೇಗೆ?
ಇದೀಗ ಬಿಂದು ಮಾಧವ ಡಾಕ್ಟರ್ ಈ ಪ್ರಶ್ನೆ ಎತ್ತಿದ. ಕೆಲವರು ಅನಾಥ ಮಹಿಳೆಯರು ಅಥವಾ ಗಂಡಸರು ಇದ್ದೇ ಇರ್ತಾರೆ. ತಂದೆ ತಾಯಿಗಳು ಮಕ್ಕಳಿರ್ತಕ್ಕಂತಹ ತಂದೆ ತಾಯಿಗಳೇ ವೃದ್ಧಾಶ್ರಮಕ್ಕೆ ಹೋಗುವ ಪ್ರಸಂಗ ಬಂದಾಗ, ಇನ್ನು ಮದುವೆಯಾಗಿ ಗಂಡನಿಂದ ಪರಿತ್ಯಕ್ತಳಾಗಿ ಇಳಿ ವಯಸ್ಸಿನೊಳಗೆ ಏನೋ ಒಂದು ಕಾರಣಕ್ಕಾಗಿ ಒಂದು ರೋಗಕ್ಕೆ ತುತ್ತಾಗಿ ಹೆಣ್ಮಕ್ಕಳು ಇದ್ದಾಗ ಅಂಥವ್ರ ಪರಿಸ್ಥಿತಿ ಎಷ್ಟು ಭಯಾನಕ ಆಗಿರ್ತದೆ. ಅದರೊಳಗೂ ಮೆಂಟಲ್ಲಿ ರೆಸ್ಟ್ ಇರತಕ್ಕಂಥ ಹೆಣ್ಮಕ್ಕಳು ಇದೇ ಊರಲ್ಲಿ ಒಂದು ತಿಂಗಳ ಹಿಂದೆ ಸ್ವಾಮಿಗಳ ಊರಾಗಿದ್ದಾಗೆ ಅಂತ ಪ್ರಸಂಗ ಬಂತು. ನಮ್ಮ ಓಣಿ ಒಳಗೆ ಬ್ರಾಹ್ಮಣ ಮಹಿಳೆ ಮೆಂಟಲ್ಲಿ ರೆಸ್ಟ್, ಆಕೆ ಅಡುಗೆ ಗಿಡಿಗೆ ಮಾಡ್ಕೊಂಡು ಪಾಪ ಇರ್ತಿದ್ಲು, ಗಂಡ ಬಿಟ್ಟಾನ 50-60 ವರ್ಷ, ಯಾವುದೋ ಒಂದು ಕೋಲಿಯಲ್ಲಿ ಇದ್ಲು, ಚಲೋ ಇತ್ತು. ಏನೋ ಆಕೆಗೆ ಮಾನಸಿಕ ತೊಂದರೆ ಆಗಿ ಹುಚ್ಚು ಹಿಡ್ದಂಗಾಗಿ ಊಟ ಬಿಟ್ಟು ಬಟ್ಟೆ ಮೇಲೆ ಪರಿ ಮೇಲೆ ರೋಡ್ ಮೇಲೆ ಹತ್ರ ಹೇಳು. ನಮ್ಮ ಮುಂದಂಥ ಕೇಸ್ ಬಂತು. ಏನೋ ಸ್ವಲ್ಪ ನಮ್ಗೆ ತಿಳಿದದ್ದು ಹೇಳಿದೆವು. ಆವಾಗ ನಮಗೆ ನೆನಪಾಗಿದ್ದೇ ಡಾಕ್ಟರ್ ಎಂಡಗಿರಿ ಬಿಂದು ಮಾಧವ, ಅವನ್ನು ಕರೆಸಿದೆವು. ಪಾಪ ನಾ ಅವನ್ನು ಇದು ಹೊಗಳ್ತಾ ಇಲ್ಲ, ಈ ಎಲ್ಲ ಸಮಸ್ಯೆಗಳು ಇಡ್ತೀವೋ ಸ್ವಾಮಿಗಳ ಪ್ರವಚನವನ್ನು ಹೇಳಿ ಸಮಾಧಾನ ಮಾಡ್ತಾರೆ. ಮುಂದಿನ ಸಮಸ್ಯೆ ಅಂದರೆ ಸ್ವಾಮಿಗಳ ಉಪದೇಶದಿಂದ ಪ್ರಭಾವಿತರಾಗಿ ಇಂಥ ಅತ್ಯಂತ ಕಷ್ಟ ಪ್ರಸಂಗದಲ್ಲಿ ಇರ್ತಕ್ಕಂತಹ ಮಹಿಳೆಯರಿಗೋ ಗಂಡಸರಿಗೋ ಸಹಾಯವನ್ನು ಮಾಡುವ ಪ್ರವೃತ್ತಿ ನನಗೆ ಈ ಊರೊಳಗೆ ಭಾಳ ಮಂದಿ ಇದ್ದಾರೆ ಇಲ್ಲ ನನಗಿಲ್ಲ, ಸದ್ಯಕ್ಕಂತೂ ನಮ್ಗೆ ಎಂಡಿಗೇರಿ ಬಿಂದು ಮಾಧವ್ ಕಾಣಿಸ್ತದೆ. ನನಗೆ ಕಣ್ಣಾಗ ನೀರು ಬಂತು. ನಾನು ಕೆಲವು ಅವರಿಗೆ ಮನೆಗೆ ಹೋಗಿ ಹೇಳಿದೆ, ನಮ್ಮ ಮನೆಯವರು ಅವರಿಗೆ ಊಟಕ್ಕೆ ಕೊಟ್ಟರು, ಉಳಾಗಿನ ಮಂದಿ ಊಟಕ್ಕೆ ಕೊಟ್ಟರು. ಮಗ್ಲಕ್ಕಿದ್ದ ಕೆಲವು ಮುಸ್ಲಿಮ್ಸು ಹೆಣ್ಮಕ್ಕಳು ಭಾಳ ಕರುಣೆಯಿಂದ ಅವರಿಗೆ ಎಲ್ಲ ಸಹಾಯ ಮಾಡಿದರು. ಇಷ್ಟಾದರೂ ಆ ಹೆಣ್ಮಗಳು ಸರಿ ಆಗವಲ್ಲು, ರಾತ್ರಿ ಓಡಾಡೋದು ಇದು ಮಾಡೋದು, ಹೆಣ್ಮಗಳು ಬೇರೆ ಇದ್ದಾಳೆ ನಮ್ಮ ಓಣಿ ಒಳಗೇನೆ. ಪಾಪ ಬಿಂದು ಮಾಧವ ನಿಜವಾಗಿಯೂ ಆಪತ್ ಬಾಂಧವನಾಗಿ ಬಂದು ತನ್ನ ಮೇಲೆ ಜವಾಬ್ದಾರಿ ತೊಗೊಂಡು ಬೇಳಿ ಒಳಗೆ ಆ ಹೆಣ್ಮಗಳನ್ನು ಅಡ್ಮಿಟ್ ಮಾಡಿ ಅದರ ಖರ್ಚವನ್ನು ತಾನೇ ನಿರ್ವಹಿಸಿ ನಾವು ಸ್ವಲ್ಪ ಸಹಾಯ ಮಾಡಿದ್ವಿ. ಮಾಡಿ ಆ ಹೆಣ್ಮಗಳಿಗೆ ಔಷಧ ಉಪಚಾರ ಊಟ ತಾನೇ ಅಲ್ಲಿ 10-15 ದಿವಸ ಇಟ್ಟು ಮತ್ತಗಿನ ಸರಿ ಮಾಡಿ ಮನೆಗೆ ಕರ್ಕೊಂಬಂದುಬಿಟ್ಟ. ಮತ್ತೆ ಅಟ್ಯಾಕ್ ಆಯಿತು. ಬಿಟ್ಟು ಒಂದು 5-6 ದಿವಸಕ್ಕ ಆಚಾರ ಸ್ವಾಮಿಗಳು ಬಂದಾರ ಓಡಾಡ್ಕತ್ತೀನಿ ಹೆಂಗೆ ಮಾಡಲಿ ನೋಡಪ್ಪ, ಬೇಕಾದ್ರೆ ಸ್ವಾಮಿಗಳಿಗೆ ಪ್ರಾರ್ಥನೆ ಮಾಡ್ತೀನಿ ನೀ ಬಾಯಿ ಸದ್ಯ ಅಂದ ಕೂಡಲೇ ಮತ್ತೆ ಇಲ್ಲಿ ಕೆಲಸ ಬಿಟ್ಟು ಬಂದು ಅವಳಿಗೆ ಮತ್ತು ಅಜಿತ್ ಕುಲಕರ್ಣಿ ಅವರು ನಾವು ಈ ಕೆಲವರ ನಮ್ಮ ಬಿಂದು ಮಾಧವನ ಕೆಲವರು ಯುವಕರು ಎಲ್ಲ ಇದ್ದರು. ಅವರೆಲ್ಲರೂ ಆ ಹೆಣ್ಮಗಳಿಗೆ ಭಾಳ ಸಹಾಯ ಮಾಡಿದರು. ನಾನು ಕಣ್ಣಾರು ನೋಡಿದೆ ಅವ್ರಿಗೊಂದು ಬೇರೆ ಕಡೆಗೆ ಒಂದು ಮನೆ ಸ್ಥಳ ಆ ಬಾಡಿಗೆ ಕೊಟ್ಟು ಅವ್ರಿಗೆ ಗಾಬರಿ ಆಗಿಬಿಟ್ರು ನಮ್ಮ ಮೇಲೆ ಎಲ್ಲ ಬರ್ತದೆ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಆಯಿತು. ಅವ್ರ ಮನೆ ನೋಡಿರಿ ಎಷ್ಟು ವಿಚಿತ್ರ ಬ್ರಾಹ್ಮಣ ಸಮಾಜದೊಳಗೆ ಕೆಟ್ಟ ಅನ್ನಿಸ್ತದೆ. ಆ ಹೆಣ್ಮಗಳ ಖಾಸ ಅಕ್ಕ 5-6 ಮಂದಿ ಅಕ್ಕ ಅಣ್ಣಂದು ತಮ್ಮಂದರು ಎಲ್ಲರಿಗೂ ನಾ ಫೋನ್ ಮಾಡಿದರೆ ನಮಗೆ ನಮ್ಮ ಪಾಲಿ ಸತ್ತಾಳಕ್ಕೆ ಏನು ಮಾಡ್ತೀರಿ ಮಾಡಿರಿ. ಆ ಅಕ್ಕನೂ ಕೂಡ ಇಲ್ಲಿ ನಾವು ಕರೆಸಿದ್ರೆ ಆಕೆನೇ ಆಕೆ ಮನೆ ಬಾಡಿಗೆ ಕೊಡಿಸಿ ಹೋಗ್ಯಾಳ ನಮ್ಮ ಕಣ್ಣಿದ್ರಿಗೆ ಏ ನಾಯ ನಿಮಗೆ ಕೊಡಿಸಿಲ್ಲ ಅಂದ್ಬಿಟ್ಲ ಬಾಡಿಗೆದ. ಪೊಲೀಸರು ಎಲ್ಲರ ಎದುರಿಗೇ ಮನೆಯಾಗಿನ ಸಾಮಾನೆಲ್ಲ ಹೊರಗೆ ಹಾಕಿ ಕೀಲಿ ಕೊಟ್ಟ ಮಾಲಕ್ಕೆ ಕೊಟ್ಬಿಟ್ರು. ಆಕೆ ರಸ್ತಾ ಬಾಲ ನಿಂತಿರ್ಲು. ಅಂಥ ವೇಳೆಯಾಗ ನಮ್ಮ ಬಿಂದು ಮಾಧವ ಅವನ ಕೆಲವು ಹುಡುಗರು ಇನ್ನೂ ಕೆಲವರು ಊರಾಗಿನ ಕೆಲವು ಹಿರಿಯರು ನಾವೆಲ್ಲರೂ ಸೇರಿ ಅವಾಗ ಒಂದು ಸಮಾಧಾನ ಮಾಡಿ ಒಂದು ಸಣ್ಣ ಈ ಸದ್ಯ ತಾತ್ಕಾಲಿಕ ವ್ಯವಸ್ಥೆ ಈಗ ಬೇಳಿಯಲ್ಲಿ ಇರಬೇಕಾಕೆ ಹೆಣ್ಮಗಳು ಬಿಂದು ಮಾಧವ ಈ ಸದ್ಯಕ್ಕೆ ಬೇಳಿಯಲ್ಲಿ ಅವಳಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾನೆ ಸ್ವಲ್ಪ ಈಗ ವಾಸಿ ಆಗಿರಬೇಕು. ಆದರೆ ಮುಂದೆ ಇನ್ನು ಹೆಂಗೆ ಪರಿಸ್ಥಿತಿ ಎಲ್ಲಿಡಬೇಕಾಕಿನ್ನ ದೊಡ್ಡ ಪ್ರಶ್ನೆ ಬಂದುಬಿಟ್ಟು ಅದನ್ನು ಸ್ವಲ್ಪ ನಮ್ಮ ಅಜಿತ್ ಕುಲಕರ್ಣಿ ಅವರು ಸ್ವಾಮಿಗಳ ಆಜ್ಞಾ ತೊಗೊಂಡು ಎಲ್ಲರೂ ಒಂದು ಕಡೆಗೆ ಮಾಡಬೇಕು ಅಂತ ತಾತ್ಪರ್ಯ. ಇವೆಲ್ಲ ಏನಾಗ್ಯಾವೆ ಈಗ ಸಭಾ ಆಯಿತು, ಯೋಗೋಷ್ಠಿ ಆಯಿತು, ಎಲ್ಲ ಆಯಿತು, ಪ್ರಶ್ನೆಗಳು ಸರಮಾರಿಗಳಾಯಿತು, ಸಮಸ್ಯೆಗಳಾಯಿತು, ಸಮಸ್ಯೆ ಪರಿಹಾರನೂ ಆಯಿತು. ಪ್ರಾಕ್ಟಿಕಲ್ ಬಂದಾಗ ಇಂಥ ಕೆಲವು ಮೆಡಿಕಲ್ಲು ಶೈಕ್ಷಣಿಕ ಸಂದರ್ಭ
ಇವೆಲ್ಲ ಬಂದಾಗ ನಮ್ಮಲ್ಲಿ ತತ್ಕ್ಷಣ ಆ್ಯಕ್ಷನ್ ಮಾಡ್ತಕ್ಕಂತಹ ಕೆಲವು ಪಡೆ ತಯಾರಾಗ ಈಗದ ಈಗ ಇಲ್ಲನ್ನಂಗಿಲ್ಲ ಬರೀ ಏನಾಗಿದ್ದೆಲ್ಲ ಪಾಪ ಅವನ ಮೇಲೇ ಎಲ್ಲ ಭಾರ ಆದ್ರೆ ಅದು ಭಾಳ ಕಷ್ಟ ಆಗ್ತದೆ. ಈ ಊರಾಗ ಹಿಂದಕ್ಕೆ ನಾವು ಬಂದಷ್ಟಾಗಿ ಯಾರಾದರೂ ಸತ್ರ ಅವ್ರನ್ನೇ ಕರಿತಿದ್ರು. ಅದಕ್ಕೆ ಮನೆ ಮನೆಯವ್ರು ಏನು ರೀ ನಮ್ಮ ಮನೆಯವ್ರು ಇದಕ್ಕೇಗಿದ್ದಾರೆ ನೀವು ಊರಾಗ ಅಂತ ಹಂಗಾಗಬಾರ್ದು. ಅದಕ್ಕೆ ತಯಾರಾಗಬೇಕು, ಭಾಳ ಮಂದಿ ತಯಾರಾಗಬೇಕು. ಆ್ಯಕ್ಷನ್ ತತ್ಕ್ಷಣ ಮಾಡ್ಕೊಳ್ಳಿಕ್ಕೆ ಹಿರಿಯರು ಅದಕ್ಕೆ ಸಹಾಯ ಮಾಡಲಿಕ್ಕೆ ತಯಾರಾಗಬೇಕು. ಅಂದರೆ ಮಾತ್ರ ಇಂಥವೆಲ್ಲ ಈ ಗೋಷ್ಠಿಗಳು ಇವೆಲ್ಲ ಆಗಿದ್ದಕ್ಕೆ ಸ್ವಲ್ಪ ಸಾರ್ಥಕ ಅಂತ ನನಗೆ ಅನ್ನಿಸ್ತು. ಅದಕ್ಕೆ ನನಗೆ ಮೊನ್ನೆ ಆಗಿದ್ದ ಘಟನೆ ಇದು ಯಾಕೆ ಹೇಳಿದೆ ಅಂತಂದರೆ, ಇದು ನಮ್ಮ ಹುಡುಗರು ಇಲ್ಲಿ ಆ್ಯಕ್ಷನ್ ಮಾಡಿ ತೋರಿಸ್ಯಾರ, ಅದು ಸ್ವಾಮಿಗಳ ಇಂಪ್ರೆಷನ್ ಎಷ್ಟಾಗಿದೆ ಅಂದ್ರೆ ನಮ್ಮ ಇಲ್ಲೆಲ್ಲ ಹುಡುಗರ ಮೇಲೆ ಭಾರಿ ಸ್ವಾಮಿಗಳ ಉಪದೇಶ ಆಗಿದ್ದರಿಂದಲೇ ಆ ಹುಡುಗರೊಳಗೆ ತತ್ಕ್ಷಣ ಆ್ಯಕ್ಷನ್ ಮಾಡಿ ಆ ಬಡಬಗ್ಗರಿಗೆ ಆಗದೆ ಜಿತೆ ಜಾಗ್ತಾ ಅಂತಾರಲ್ಲ ಸಹಾಯ ಮಾಡಿ ಉದಾಹರಣೆ ಆಗಿಬಿಟ್ಟಿದ್ದಾರೆ ಈಗ ಅವರು. ಹಿಂಗೆ ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಓಣಿಯಲ್ಲಿಯೂ ಆಗಬೇಕು ಅಂತ ನಂದೊಂದು ಆಶಯ. ಅದಕ್ಕೆ ನಾನು ಸ್ವಾಮಿಗಳಿಗೆ ದೀರ್ಘ ದಂಡ ಪ್ರಣಾಮ ಮಾಡಿ ಅವರ ಉಪದೇಶ ಎಷ್ಟು ಪ್ರಭಾವಿ ಆಗಿದೆ ಎಂಬುವಂಥದ್ದಕ್ಕೆ ಇದೊಂದು ಉದಾಹರಣೆ ಅಂತ ನಾನು ಹೇಳ್ತಾ ಇದ್ದೇನೆ. ಇಷ್ಟೇ, ಮತ್ತೊಂದೇನಿಲ್ಲ. ತಂದೆ ತಾಯಿಗಳ ಉಪಕಾರಗಳನ್ನು ಸ್ಮರಿಸಬೇಕು, ವಿನೀತರಾಗಿರಬೇಕು ಅಂತ ಇದೀಗ ಹೇಳಿದ ಮೇಲೆ ವೃದ್ಧಾಶ್ರಮಕ್ಕೆ ಕಳಿಸುವಂತಹ ಆಲೋಚನೆ ಎಷ್ಟು ತಪ್ಪು ಅಂತನ್ನೋದನ್ನು ಮತ್ತೆ ಬೇರೆ ಹೇಳಬೇಕಾದದ್ದಿಲ್ಲ. ವೃದ್ಧಾಶ್ರಮಗಳು ಅಲ್ಲಲ್ಲಿ ಇವೆ. ನಮ್ಮ ಮಠದಿಂದಲೂ ಗುಲ್ಬರ್ಗಾದಲ್ಲಿ ವೃದ್ಧಾಶ್ರಮ ಇದೆ. ಅನೇಕ ಸಂಸ್ಥೆಗಳು ಬೇಕಾದಷ್ಟು ವೃದ್ಧಾಶ್ರಮಗಳನ್ನು ಅಲ್ಲಲ್ಲಿ ತೆರೆದಿವೆ. ಅವುಗಳ ಬಗ್ಗೆ, ವೃದ್ಧಾಶ್ರಮಗಳನ್ನು ತೆಗೆದವರ ಬಗ್ಗೆ, ಅದರ ವ್ಯವಸ್ಥೆ ಮಾಡಿದವರ ಬಗ್ಗೆ ಯಾವುದೇ ತರಹದ ಟೀಕೆಯಲ್ಲ. ಕಾರಣ, ಈ ಕಡೆಗೆ ಮಕ್ಕಳು ನೋಡಿಕೊಳ್ಳಲಿಲ್ಲ, ವೃದ್ಧಾಶ್ರಮಗಳನ್ನು ತೆಗೆಯುವ ಪದ್ಧತಿಯೇ ಸರಿಯಲ್ಲ ಅಂತನ್ನುವುದಕ್ಕೋಸ್ಕರ ಸಂಸ್ಥೆಗಳು ಅದನ್ನು ನಿಲ್ಲಿಸಿದರೆ, ಇದೀಗ ಕೇಳಿದರಲ್ಲ ಹಾಗೆ ಎಷ್ಟೋ ಜನ ಯಾರೂ ಗತಿಯಿಲ್ಲದಂತೆ ಬೀದಿ ಪಾಲಾಗುವಂತಹ ಪ್ರಸಂಗ ಬರುತ್ತದೆ. ಹಣ ಇದ್ದವರಿಗೂ ನೋಡಿಕೊಳ್ಳೋದಕ್ಕೆ ಗತಿಯಿಲ್ಲ, ಹಣ ಇಲ್ಲದವರನ್ನಂತೂ ಕೇಳೋದೇ ಬೇಕಿಲ್ಲ. ಅವರ ಸ್ಥಿತಿ ಅಷ್ಟು ದಯನೀಯವಾದಂತಹ ಸ್ಥಿತಿ ಬಂದು ಒದಗುವಂತಹ ಪ್ರಸಂಗಗಳಿರುತ್ತದೆ. ಹೀಗಾಗಿ ಕೊನೆ ಪಕ್ಷ ವೃದ್ಧಾಶ್ರಮದಲ್ಲಿಯಾದರೂ ಸುಖವಾಗಿ ಇದ್ದು ತಮ್ಮ ಸಾಧನೆಯನ್ನು ಅವರು ಮಾಡಿಕೊಳ್ಳುವುದಕ್ಕೆ ಅನುಕೂಲವಾಗಲಿ ಎನ್ನುವ ದೃಷ್ಟಿಯಿಂದ ಅಲ್ಲಲ್ಲಿ ಸಂಸ್ಥೆಗಳು ವೃದ್ಧಾಶ್ರಮಗಳನ್ನು ಕಟ್ಟಿವೆ. ಆದರೆ ಅದರ ದುರುಪಯೋಗ ಮಾತ್ರ ಆಗಬಾರದು. ಮಕ್ಕಳೇ ಇಲ್ಲದ ದಂಪತಿಗಳು, ಅಥವಾ ಬರೀ ತಂದೆ ಇರಬಹುದು, ಬರೀ ಗಂಡಾಗಿರಬಹುದು, ಬರೀ ಹೆಣ್ಣಾಗಿರಬಹುದು, ಹೆಣ್ಣು ಮಗಳು ಅಥವಾ ವೃದ್ಧರಾದಂತಹ ಹಿರಿಯ ಮನುಷ್ಯನೋ, ಅಂಥವರಿಗೆ ಅನಿವಾರ್ಯವಾಗಿ ವೃದ್ಧಾಶ್ರಮಗಳು ಸಹಾಯ ಮಾಡಿದರೂ ಕೂಡ, ಮಕ್ಕಳಿದ್ದು ಚೆನ್ನಾಗಿ ಬೇಕಾದಷ್ಟು ಗಳಿಸ್ತಾ ಇದ್ದು ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಅವಕಾಶ ಇದ್ದು ಸೇವೆ ಮಾಡುವುದಕ್ಕೆ ಬೇಡ, ಅತ್ತೆ ಮಾವಂದಿರ ಸೇವೆ ಮಾಡುವುದಕ್ಕೆ ಹೆಂಡತಿ ಒಪ್ಪೋದಿಲ್ಲ, ಸೊಸೆಯಾಗಿ ಅತ್ತೆ ಮಾವಂದಿರ ಸೇವೆ ಮಾಡಿ ಅವರಿಗೆ ಊಟಕ್ಕೆ ಹಾಕಿ ಅವರ ಆರೋಗ್ಯ ಉಪಚಾರ ನೋಡಿಕೊಳ್ಳೋದಕ್ಕೆ ಅವಳು ತಯಾರಿಲ್ಲ ಅನ್ನೋ ಕಾರಣಕ್ಕೋ, ಅಥವಾ ತನಗೆ ಆ ತರಹದ ಸೇವೆ ಮಾಡುವ ಸ್ವಭಾವ ಇಲ್ಲ, ಅದು ಅಪೇಕ್ಷೆ ಇಲ್ಲ ಅಂತನ್ನೋ ಕಾರಣಕ್ಕೋ ತಂದೆ ತಾಯಿಗಳನ್ನು ದೂರ ಕಳಿಸುವಂತಹ ಪ್ರಯತ್ನ ಮಾತ್ರ ಅತ್ಯಂತ ನಿಂದನೀಯವಾದದ್ದು. ತಾನೂ ಆಲೋಚನೆ ಮಾಡಬೇಕು, ಇದೇ ಅವಸ್ಥೆ ನನಗೂ ಬರುತ್ತೆ, ಯಾವ ತರಹದ ಕಷ್ಟವನ್ನು ಅನುಭವಿಸಬೇಕಾಗತ್ತೆ ಅಂತನ್ನೋದು ತಾನೇ ಪ್ರತ್ಯಕ್ಷವಾಗಿ ಅನುಭವಿಸಬೇಕಾಗುವ ಪರಿಸ್ಥಿತಿ ಬರುತ್ತದೆ. ಈಗ ಅವರನ್ನು ಕಳಿಸುವಾಗ ಏನಿಲ್ಲ, ದುಡ್ಡಿನ ಮದ, ನಿಮಗೆ ಎಷ್ಟು ಬೇಕು ಹೇಳಿ, ತಿಂಗಳಿಗೆ ಅಷ್ಟು ಕೊಡ್ತೇನೆ, 50,000 ಲಕ್ಷ ಬೇಕಾದಷ್ಟು ಕಳಿಸೋದಕ್ಕೆ ಸಿದ್ಧ, ಆದರೆ ನಾನು ಮಾತ್ರ ಮನೆಯಲ್ಲಿ ಇಟ್ಟುಕೊಂಡು ನೋಡೋದಕ್ಕೆ ನನಗಾಗೋದಿಲ್ಲ ಅಂತ ಹೇಳಿ ಅವರನ್ನು ಆಚೆಗೆ ಅಟ್ಟಿದರೆ, ಹಣ ಒಂದೇ ಮನುಷ್ಯನಿಗೆ ಸಂತೋಷ ಕೊಡೋದಿಲ್ಲ,
ಹಣ ಕಳಿಸ್ಬೋದು. ಇನ್ನು ಕೆಲವು ಮಹಾನುಭಾವರಿಗೆ ಸಾಕು ಇಷ್ಟಂತೂ ಮಾಡ್ತಾನಲ್ಲ ಅಂತ ಅಷ್ಟರೊಳಗೆ ತೃಪ್ತಿಯಿಂದ ಇರಬಹುದು. ಅವನು ಗಳಿಸ್ತಾನೆ ಮಗ, ಚೆನ್ನಾಗಿ ಗಳಿಸಲಿ, ನನ್ನನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಅಂತ ಅವನು ಇಲ್ಲಿ ಬಂದರೆ ಅಥವಾ ನನ್ನನ್ನು ನೋಡ್ಕೊಳ್ತಾ ಕುಳಿತರೆ ಅವನ ಹಣ ಗಳಿಸೋದು ಕಡಿಮೆ ಆದೀತು, ನನಗೆ ವೃದ್ಧಾಶ್ರಮಕ್ಕೆ ಕಳಿಸಿದ್ರೂ ಅಡ್ಡಿ ಇಲ್ಲ ಅವನ ಹಣ ಗಳಿಸಲಿ ಅಂತನ್ನುವಂತಹ ತಂದೆ ತಾಯಿಗಳು ಕೆಲವರಿದ್ದಾರೆ. ಅವರಿಗೇನು ಹೇಳಲಿಕ್ಕೆ ಬರೋದಿಲ್ಲ, ಆ ವಿಚಾರ ಬೇರೆ. ಆದರೆ ಯಾರಿಗೆ ಮಕ್ಕಳ ಪ್ರೀತಿ ಬೇಕು ಅಂತ ಅಪೇಕ್ಷೆ ಇದೆ ಅಂಥವರಿಗೆ ಕೇವಲ ಹಣ ಕೊಟ್ಟು ನೀವು ಸಂತೋಷ ಪಡಿಸ್ಲಿಕ್ಕೆ ಆಗೋದಿಲ್ಲ. ಅವರು ನಿಮ್ಮನ್ನು ಬರೀ ಹಣ ಕೊಟ್ಟು ಬೆಳೆಸಿದವರಲ್ಲ, ಹಣ ನಿಮಗಾಗಿ ಗಳಿಸಿದವರು, ನಿಮ್ಮನ್ನು ಹೊಟ್ಟೆಯಲ್ಲಿಟ್ಟುಕೊಂಡು ಬೆಳೆಸಿದವರು. ನೀವು ಅವರನ್ನು ಮನೆಯೊಳಗಿಟ್ಟುಕೊಳ್ಳೋದಕ್ಕೆ ತಯಾರಿಲ್ಲ, ಅವರು ನಿಮ್ಮನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡು ಬೆಳೆಸಿದವರು. ಹೊಟ್ಟೆಯಲ್ಲಿ ಇಟ್ಟುಕೊಂಡು ಮನೆಯಲ್ಲಿಯೂ ಇಟ್ಟುಕೊಂಡು ಉಣಿಸಿ ಬೆಳೆಸಿ ಪೋಷಣೆ ಮಾಡಿದಂತಹ ವ್ಯಕ್ತಿಗಳಿಗೆ ಈ ರೀತಿ ಅನ್ಯಾಯವನ್ನು ಮಾಡೋದರಿಂದ ಆ ಪಾಪ ಇದೇ ಜನ್ಮದಲ್ಲೇನೆ ಅನುಭವಿಸುವಂತಹ ಪ್ರಸಂಗ ಬರ್ತು. ನಿಮ್ಮ ಅತ್ತೆ ಮಾವಂದಿರಿಗೆ ಅಥವಾ ತಂದೆ ತಾಯಿಗಳಿಗೆ ನೀವು ಒಂದು ಮಾತಾಡಿದರೆ ಒಂದು ನೂರು ಮಾತನಾಡುವಂತಹ ಮಕ್ಕಳು ನಿಮಗೆ ಎಂದರೆ ಸಿಗ್ತಾರೆ. ನೀವು ಒಂದು ಹೊಡೆದರೆ ನೂರು ಹೊಡೆಯುವಂಥವರಿದ್ದಾರೆ. ನೀವು ವೃದ್ಧಾಶ್ರಮಕ್ಕೆ ಹಾಕಿದರೆ ಎಲ್ಲಿಯೂ ಹಾಕದೆ ಅನಾಥರನ್ನಾಗಿ ಮಾಡಿ ಬೀದಿಗೆ ಅಟ್ಟುವಂತಹ ಮಕ್ಕಳು ಬಂದರೆ ಏನು ಕಲಿಯುಗದೊಳಗೆ ಆಶ್ಚರ್ಯ ಅಲ್ಲ. ಹಾಗಾದರೆ ಆ ತರಹ ಮಾಡಬಾರದು ಅಂತ ನಿಮ್ಮ ಮಕ್ಕಳಿಗೆ ನೀವು ಹೇಳಬೇಕಾದರೆ ಮಾತಿನಿಂದ ಹೇಳಿದಿರಲ್ಲ, ನಿಮ್ಮ ಕೃತಿಯಿಂದ ತೋರಿಸಬೇಕು. ಎಷ್ಟೇ ಕಷ್ಟ ಆಗಲಿ, ಇದೀಗ ಮಧ್ವಾಚಾರ್ಯರು ಉದಾಹರಣೆ ಹೇಳಿದರು, ವಿಜಾಪುರದ ಯುವಕರು ನಮ್ಮ ಬಿಂದು ಮಾಧವ ಹಾಗೂ ಅವನ ಜೊತೆಗೆ ಸಂಗಡಿಗರು ಸೇರಿಕೊಂಡು ಯಾವ ರೀತಿ ಒಬ್ಬ ಮಹಿಳೆಗೆ ತೊಂದರೆ ಸಮಸ್ಯೆ ಇದ್ದಾಗ ಸಹಾಯವನ್ನು ಮಾಡಿ ಒಂದು ಆಶ್ರಯವನ್ನು ಕಲ್ಪಿಸಿಕೊಡುವ ವ್ಯವಸ್ಥೆ ಮಾಡಿದರು ಅಂತ. ಇದು ದೊಡ್ಡದಾದಂತಹ ಆದರ್ಶ. ಯಾರದೋ ಉಪಚಾರವನ್ನು ಮಾಡೋದಕ್ಕೆ ತಂದೆ ತಾಯಿಗಳದನ್ನು ಮಾಡಬೇಕು ಅಂತನ್ನುವುದಂತೂ ಸರಿ, ತಂದೆ ತಾಯಿಗಳು ಆಗಬೇಕು, ಆಗಿಲ್ಲ ಗತಿ ಇಲ್ಲ, ಅನಾಥರು ನೋಡಿಕೊಳ್ಳುವವರಿಲ್ಲ ಅಂದರೆ ಯಾರಾದರೂ ಸರಿ ಅವರ ಸೇವೆಗೆ ಮುಂದಾಗಬೇಕು. ಅಂತಹ ಒಂದು ಔದಾರ್ಯ ಇರುವ ಸ್ಥಳದಲ್ಲಿ ತನ್ನ ಸ್ವಂತ ತಂದೆ ತಾಯಿಗಳನ್ನೇ ತಾನು ನೋಡಿಕೊಳ್ಳದೇ ಇರೋ ಅಷ್ಟು ನೀಚ ಸ್ಥಿತಿಗೆ ಹೋಗಿದ್ದಾರೆ ಅಂದರೆ ಇದು ಬಹಳ ಶೋಚನೀಯವಾದಂತಹ ಸ್ಥಿತಿ. ಅನೇಕ ಜನ ಇವತ್ತು ಆದರ್ಶ ಮಕ್ಕಳು ಇದ್ದಾರೆ, ಅದು ಸಂತೋಷವಾಗ್ತದೆ. ಎಷ್ಟೋ ಜನರಿಗೆ ಬೇಕಾದಷ್ಟು 10,00,000 ರೂಪಾಯಿ ಸಂಬಳ ಇರುವಂತಹ ಕೆಲಸ ಬರ್ತದೆ, ಪರದೇಶದೊಳಗೋ ಅಥವಾ ಭಾರತದಲ್ಲೇ ಬಹಳ ದೂರದ ಊರುಗಳಲ್ಲಿ. ತಂದೆ ತಾಯಿಗಳ ಸೇವೆ ಮಾಡಲಿಕ್ಕಾಗೋದಿಲ್ಲ, ಅವರನ್ನ ಇಲ್ಲಿ ಬಿಟ್ಟು ಅನಾಥರನ್ನು ಮಾಡಿ ನಾನು ಹೋಗಬೇಕಾಗತ್ತೆ ಅಂತ ಕೆಲಸ ಬಿಟ್ಟವರಿದ್ದಾರೆ. ತನಗೆ ಬರೋ ಸ್ವಲ್ಪ ಸಂಬಳ ಆದರೆ ಪರವಾಗಿಲ್ಲ, ತಾನು ತನ್ನ ತಂದೆ ತಾಯಿ ಮನೆಯಲ್ಲಿ ಮಕ್ಕಳು ನೋಡಿಕೊಂಡು ಸುಖವಾಗಿರೋದಕ್ಕೆ ಎಷ್ಟು ಬೇಕೋ ಅಷ್ಟು ನನಗೆ ಬರುತ್ತೆ, ಅಷ್ಟರಲ್ಲಿ ನನಗೆ ತೃಪ್ತಿ ಇದೆ, ಹಣಕ್ಕಾಗಿ ನಾನು ಈ ಸೇವೆ ಬಿಟ್ಟು ಹೋಗೋದಿಲ್ಲ ಅಂತ ಬಿಟ್ಟವರಿದ್ದಾರೆ. ಕೆಲವರಂತೂ ಮದುವೆ ಮಾಡಿಕೊಂಡು, ಅದನ್ನು ನಾನು ಆದರ್ಶ ಅಂತ ಹೇಳುವುದಿಲ್ಲ, ಆದರೆ ಮದುವೆ ಮಾಡಿಕೊಂಡ್ರೆ ಸೊಸೆ ಅರ್ಥಾತ್ ಹೆಂಡತಿ ಎಂಥವಳು ಬರ್ತಾಳೋ, ತನ್ನ ತಂದೆ ತಾಯಿಯನ್ನು ಹೇಗೆ ನೋಡಿಕೊಳ್ತಾಳೋ ಅಂತನ್ನುವ ಭಯಕ್ಕೆ ಮದುವೆ ಮಾಡಿಕೊಳ್ಳದೆ ತಾವೇ ಸೇವೆಯನ್ನು ಮಾಡುವವರೂ ಇದ್ದಾರೆ. ಇದರೊಳಗಿನ ಅಂದರೆ ಮದುವೆ ಮಾಡಿಕೊಳ್ಳಬಾರದು ಅನ್ನುವ ಪ್ರಚೋದನೆ ನಾನು ಕೊಡ್ತಾ ಇಲ್ಲ, ಮದುವೆ ಮಾಡಿಕೊಳ್ಳಬೇಕು, ಒಳ್ಳೆಯ ಸದ್ಭಾವನೆಯಿಂದ ಸೇವೆ ಮಾಡಬೇಕು ಅನ್ನುವುದೇ ಮುಖ್ಯವಾದ ಗುರಿ. ಆದರೆ ಹೇಳೋ ತಾತ್ಪರ್ಯ, ಆ ತರಹದ ಒಂದು ಆದರ್ಶರು ಇವತ್ತಿಗೂ ಇದ್ದಾರೆ. ತಂದೆ ತಾಯಿಗಳನ್ನು ಅಷ್ಟರ ಮಟ್ಟಿಗೆ ಸೇವೆ ಮಾಡುವರು. ನಮ್ಮ ಮಠದಲ್ಲಿಯೇ ಒಬ್ಬರು ದಾಸರು ಅಂತಿದ್ದರು, ಇವಾಗಿಲ್ಲ, ಶಿರುಪಾಲೆಯ ದಾಸರು, ನಿಮಗೆಲ್ಲ ಗೊತ್ತು, ಇಲ್ಲೇ ಬೇಕಾದಷ್ಟು ಸಲ ಬರ್ತಿದ್ರು. ಅವರು ತಮ್ಮ ತಾಯಿಯನ್ನು ಎಷ್ಟು ರೀತಿಯಿಂದ ಸೇವೆ ಮಾಡ್ತಾ ಇದ್ರು ಅಂತ ನಾವು ನೋಡಿಲ್ಲ, ಕೇಳಿದ್ದು. ಅವರು ಹಾಗೆ ಸೇವೆ ಮಾಡ್ತಾ ಇರೋದು, ಸ್ವಂತ ತಾಯಿಯನ್ನು ಹೆಗಲ ಮೇಲೆ ಅವ್ರಿಗೆ ನಡಿಲಿಕ್ಕೆ ಬರ್ತಿರಲಿಲ್ಲ. ಅದು ರಾಮೇಶ್ವರ, ತಿರುಪತಿ, ಬದರಿ ಎಲ್ಲ ಯಾತ್ರೆಗೂ ಕರ್ಕೊಂಡು ಹೋಗಿ ಬಂದರು. ಹೇಗೆ ಅಂದರೆ ಹೆಗಲ ಮೇಲೆ ಕೂಡಿಸ್ಕೊಂಡು ಹೋಗಬೇಕು ತಾಯಿಯನ್ನು, ಅಷ್ಟು ಸೇವೆ ಮಾಡಿದ್ದು. ಅವರು ಅಷ್ಟೇ, ಮದುವೆ ಮಾಡಿಕೊಳ್ಳೇ ಇಲ್ಲ, ಪೂರ್ಣ ಬ್ರಹ್ಮಚಾರಿಗಳಾಗಿದ್ದು ತಾಯಿಯ ಸೇವೆಯನ್ನೇ ಇಡೀ ಜೀವನದಲ್ಲಿ ಮಾಡಿತು. ನಿಜ, ಅವರು ಹೇಳಿದ ಹಾಗೆ ತಾಯಿಯ ಸೇವೆ ಮಾಡಿದ್ದರ ಫಲ ಇತರೇ ಜನ, ಮಾಧ್ವರು ಸರಿ, ಮಾಧ್ವರು ಅನೇಕ ಜನ ಅವರಿಗೆ ಸಹಾಯ ಮಾಡುತ್ತಿದ್ದರು. ಯಾರು ಬಂಧು ಅಲ್ಲ, ಬಳಗಲ್ಲ, ನೋಡಿದವರಲ್ಲ, ಅವರಿಗೆ ಸಹಕಾರ ಮಾಡಬೇಕು. ಇತರೇ ಜನ ಶೂದ್ರರು ಸಹಿತ ಅವರು ಕೂಡು ಅಂದರೆ ಕೂಡಬೇಕು, ನಿಲ್ಲು ಅಂದರೆ ನಿಲ್ಲಬೇಕು. ಏನು ಇವರು ಬಾಯಿಂದ ಬರ್ತದೋ ಅದನ್ನು ತಂದಿಡಬೇಕು, ಇಷ್ಟು ಹಾಲು ಬೇಕು, ಇಷ್ಟು
ಹಣ್ಣು ಬೇಕು, ಇಷ್ಟು ವ್ಯವಸ್ಥೆ ಬೇಕು. ಅವರಿಗೆ ವೃದ್ಧಾಪ್ಯ ಪೆನ್ಷನ್ ಬರ್ತಿತ್ತು. ಯಾವನೋ ಒಬ್ಬ ಗ್ರಾಮ ಪಂಚಾಯತಿ ಲೆಕ್ಕಾಧಿಕಾರಿ ಅವ್ರಿಗೆ ಕೊಡಲಿಲ್ಲ. ಆವಾಗ ಇಡೀ ಊರಿಗೆ ಊರು ಶೂದ್ರರು ಹೋಗಿ ಅವ್ನಿಗೆ ಹೊಡೆದು ನೀ ನಮ್ಮ ದಾಸರಿಗೆ ಕೊಡವಲ್ಲಿ ಅಂತ ಹೇಳಿದ್ರೆ ಅವ್ರು ಜೈಲಿಗೆ ಅವರಿಗೆ ಪಡೆದುಕೊಂಡು ನಾವು ಕಂಪ್ಲೇಂಟ್ ಮಾಡಿದ್ರೆ ಜೈಲಿಗೆ ಹೋದ್ರು, ಜೈಲಿಗೆ ಹೋಗೋಣ ಅಂತ ನಮ್ಮ ದಾಸರ ಸ್ಥಳವಾಗಿ ಅಂತ ಹೇಳಿ ಅಷ್ಟು ಅಭಿಮಾನ ಆ ಒಬ್ಬ ದಾಸರ ಮೇಲೆ. ಯಾಕಂದ್ರೆ ತಾಯಿಯನ್ನು ಸೇವಾ ಮಾಡಿದ್ದಕ್ಕೆ ಇಡೀ ಊರೇ ಅವರು ಸೇವಾ ಮಾಡ್ತು. ಇದು ಸ್ವಾಮಿಗಳು ಅವರಿಗೆ ನೋಡಿ ಈ ಸಂದರ್ಭದೊಳಗೆ ಅವರಿಗೆ ನೆನೆಸಿ ಹೇಳ್ತಾರಂದ್ರೆ ಆ ಜೀವಾತ್ಮ ಎಷ್ಟು ಪವಿತ್ರ ಇರಲಿಕ್ಕಿಲ್ಲ, ಪುಣ್ಯವಂತ ಇರಲಿಕ್ಕಿಲ್ಲ ಅಂತ ಅನಿಸ್ತದೆ. ಇಂತಹ ಅನೇಕ ಜನ ಇದ್ದಾರೆ, ಕೆಲವರನ್ನು ನೀವು ನೋಡಿದ್ದೀರಿ. ಕೆಲವು ವರ್ಷಗಳ ಹಿಂದೆ, ಮೊನ್ನೆ ಬಹಳ ಹಿಂದೆ ಅಲ್ಲ, ನಮಗೆ ನೆನಪಿರೋ ಹಾಗೆ ಒಂದು 5-6 ವರ್ಷಗಳ ಹಿಂದೆ ಇರಬಹುದು, ಇದೇ ತರಹ ಒಬ್ಬ ವ್ಯಕ್ತಿ ಸಂಪೂರ್ಣ ಭಾರತ ಯಾತ್ರೆಯನ್ನು ಮಾಡಿಸಿದ್ದಾನೆ ತಮ್ಮ ತಂದೆ ತಾಯಿಗಳಿಗೆ. ಹೀಗೆ ಕರ್ಕೊಂಡು ಅವರನ್ನು, ಅವರು ಅಂಗವಿಕಲರಾಗಿ ನಡೆಯೋದಕ್ಕೆ ಬರೋದಿಲ್ಲ, ಅಂತಹ ತಂದೆ ತಾಯಿಗಳನ್ನು ಹೊತ್ತಿಕೊಂಡು ಇಡೀ ಭಾರತ ಯಾತ್ರೆಯನ್ನು ಮಾಡಿಸಿದಂಥವರಿದ್ದಾರೆ. ಅಂದರೆ ಇಷ್ಟು ದೊಡ್ಡ ಆದರ್ಶ ಹೇಳೋದು ಇಷ್ಟೆಲ್ಲ ಮಾಡ್ರಿ ಅಂತ ಹೇಳೋದಿಲ್ಲ, ಅದೆಲ್ಲ ಕನಸು. ಅದನ್ನು ನೋಡಿದರೆ ಭಾರತ ತುಂಬ ಯಾತ್ರೆ ಮಾಡಿಸೋದು ಬೇಡ, ಮನೆಯೊಳಗೆ ಅವರಿಗೆ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಓಡಾಡೋದಕ್ಕೆ ಸಹಾಯ ಮಾಡಿದರೆ ಸಾಕು, ಅದೂ ಬೇಡ. ವಾಕರ್ ಹಿಡ್ಕೊಂಡು ಓಡಾಡ್ತಾರೆ ಅವರು, ಒಪ್ಪತ್ತು ಊಟಕ್ಕೆ ಹಾಕಿದರೆ 2 ಒಪ್ಪತ್ತು ಊಟಕ್ಕೆ ಹಾಕಿ ಬೇಕಾದದ್ದನ್ನು ಕೊಟ್ಟು ಪ್ರೀತಿಯಿಂದ ಮಾತನಾಡಿಸಿದರೆ ಸಾಕು. ಅಷ್ಟು ಸೇವೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಬಹಳ, ಮತ್ತು ಎಲ್ಲರೂ ಆ ತರಹ ಪರಾಧೀನ ಆಗಿರೋದೇ ಇಲ್ಲ, ಗಟ್ಟಿಯಾಗೇ ಇರ್ತಾರೆ. ಪ್ರೀತಿಯಿಂದ ಮಾತಾಡಿಸೋದು, ನೋಡಿಕೊಳ್ಳೋದು, ಮನೆಯಲ್ಲಿ ಇಟ್ಟುಕೊಂಡು ಗೌರವದಿಂದ ನೋಡಿಕೊಳ್ಳೋದು ಇಷ್ಟೇ ಬೇಕಾಗಿರುತ್ತೆ. ಕೆಲವೇ ಪ್ರಸಂಗಗಳಲ್ಲಿ ಹೆಚ್ಚು ಸೇವೆ ಮಾಡುವಂತಹ ಪ್ರಸಂಗ ಬರ್ತದೆ. ಪ್ರಸಂಗ ಬಂದರೆ ಸೇವೆ ಮಾಡಬೇಕು. ನನಗೆ ಸೇವೆ ಮಾಡಬೇಕು ಅಂತ ಅಪೇಕ್ಷೆ ಇದೆ, ಅವರ ಕಾಲು ಮುರಿಲಿ ಅಂತ ಅನ್ಕೋಬಾರ್ದು. ಅವರಿಗೆ ಗಟ್ಟಿಮುಟ್ಟಿ ಕೈಕಾಲುಗಳನ್ನು ದೇವರು ಕೊಡಲಿ, ಅವರು ಸ್ವಾವಲಂಬಿಗಳಾಗಿ ಜೀವನ ಮಾಡಲಿ. ನಾನು ಅವರ ಸ್ವಾವಲಂಬಿಗಳಾಗೇ ಇದ್ದಾಗಲೇ ಅವರ ಪಾದ ಸೇವೆಯನ್ನು ಮಾಡಿಕೊಂಡಿರ್ತೇನೆ ಅಂತ ಬಯಸ್ಬೇಕು. ಪ್ರಾರಬ್ಧ ಕರ್ಮವಶಾತ್ ಅವರಿಗೆ ಏನಾದರೂ ತೊಂದರೆ ಆದರೆ ಸೇವೆ ಮಾಡೋದಕ್ಕೆ ತಾನು ಸಿದ್ಧನಾಗಿರಬೇಕಷ್ಟೇ ಹೊರತು ಅವರಿಗೆ ತೊಂದರೆಯಾಗಲಿ ಅಂತ ಬಯಸೋದಲ್ಲ. ಈ ರೀತಿ ಆ ತಂದೆ ತಾಯಿಗಳ ಸೇವೆಯನ್ನು ಮಾಡೋದರಿಂದ ಮಹಾಭಾರತದ ಮಾತುಗಳನ್ನು ಹೇಳಿದ್ದಾರೆ. ಬಹಳ ಅನುಶಾಸನ ಪರ್ವದಲ್ಲಿ ವೇದವ್ಯಾಸ ದೇವರು ಹೇಳುವ ಮಾತುಗಳು, ನೀವು ಎಷ್ಟು ದಾನ ಮಾಡ್ರಿ, ಎಷ್ಟೇ ಧರ್ಮ ಮಾಡ್ರಿ, ತೀರ್ಥಯಾತ್ರ ಮಾಡ್ರಿ, ಉಪವಾಸ ಮಾಡ್ರಿ, ವ್ರತ ಮಾಡ್ರಿ, ಜೀರೋ ಅಂತ ಹೇಳ್ತಾರೆ. ತಂದೆ ತಾಯಿಗಳ ಸೇವೆ ಮಾಡದೆ ಅವರ ದ್ರೋಹ ಮಾಡಿ ಅವರನ್ನು ಅಳಿಸಿದರೆ ನೀವಿನ್ನೇನು 1000 ವ್ರತ ಜಪ ನಿಯಮ ಹೋಮ ಮಾಡಿದರೂ ಅದು ವ್ಯರ್ಥ. ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ತಂದೆ ತಾಯಿಗಳ ಸೇವೆಯನ್ನು ಮಾಡಲೇಬೇಕು ಅಂತ ಕಡ್ಡಾಯವಾಗಿ ವೇದವ್ಯಾಸದೇವರು ಅನುಶಾಸನ ಪರ್ವದಲ್ಲಿ ಆದೇಶ ಮಾಡಿದ್ದನ್ನು ನಾವು ತಿಳಿತೇವೆ. ಕೆಲವು ಸಂದರ್ಭಗಳಲ್ಲಿ ಶಾಸ್ತ್ರಕ್ಕೆ ಹೊರತಾಗಿ ಏನಾದರೂ ಮಾತುಗಳನ್ನು ಹೇಳಿದರೆ ಶಾಸ್ತ್ರ ನಿಷಿದ್ಧವಾದದ್ದು. ಅಂತಹ ಮಾತುಗಳಲ್ಲಿ ಅವರಿಗೆ ಪ್ರಾರ್ಥನೆ ಮಾಡಿಕೊಂಡು ರಿಕ್ವೆಸ್ಟ್ ಮಾಡಿ ಅವರಿಗಿಂತ ದೊಡ್ಡವರ ಕಡೆಯಿಂದ ಹೇಳಿಸಿ ಆ ಸಂದರ್ಭದಲ್ಲಿ ಅವರನ್ನು ಶಾಸ್ತ್ರಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಅವರು ನಮಗೆ ಬೋಧನೆ ಮಾಡೋ ಹಾಗೆ, ನಮ್ಮ ಕಾರ್ಯಗಳಿಗೆ ಒಪ್ಪಿಗೆ ಕೊಡೋ ಹಾಗೆ ಮಾಡಿದರೆ ತಪ್ಪಿಲ್ಲ. ಉದಾಹರಣೆಗೆ ನೀನು ಸರ್ವಥಾ ಏಕಾದಶಿ ಉಪವಾಸ ಮಾಡಬೇಡ, ನೀನು ಸಂಧ್ಯಾ ವಂದನ ಮಾಡಬೇಡ, ಇದೆಲ್ಲ ಮಾಡ್ತಾ ಕೊಡೋದು ನಮ್ಮ ಮನೆಯಲ್ಲೇನು ಪದ್ಧತಿ ಇಲ್ಲ, ನಾನು ಸಂಧ್ಯಾ ವಂದನ ಮಾಡಿಲ್ಲ, ನಮ್ಮ ಅಪ್ಪನೂ ಮಾಡಿಲ್ಲ, ನೀ ಯಾಕೆ ಮಾಡ್ತಿ ಸುಮ್ಮನೆ ಯಾವುದೋ ಗೋಷ್ಠಿಗೆ ಹೋಗಿ ಯಾರದೋ ಮಾತು ಕೇಳಿಕೊಂಡು ಅಂತೂ ಹೇಳುವ ಪ್ರಸಂಗಗಳು ಕೆಲವೊಮ್ಮೆ ಬರಬಹುದು. ಆ ರೀತಿ ಬಂದ ಮಾತ್ರಕ್ಕೆ ಅದನ್ನು ಕೇಳಬೇಕು ಅಂತ ಸರ್ವಥಾ ಅಭಿಪ್ರಾಯ ಅಲ್ಲ. ಆಗ ಅವರಿಗೆ ನಿಧಾನವಾಗಿ ಈ ಧರ್ಮದ ಬಗ್ಗೆ ತಿಳುವಳಿಕೆ ಬರೋ ಹಾಗೆ ದೊಡ್ಡವರ ಕಡೆಯಿಂದ ಹೇಳಿಸಿ ಧರ್ಮಕ್ಕೆ ಅವರು ಅನುಕೂಲರಾಗೋ ಹಾಗೆ ಪ್ರಯತ್ನ ಮಾಡೋದು. ಜಗಳ ಆಡೋದಲ್ಲ, ಹೊಡೆಯೋದು ಬಡಿಯೋದು ಯಾವ ಸಂದರ್ಭದಲ್ಲಿಯೂ ಅಲ್ಲ, ಪ್ರೀತಿಯಿಂದ ಧರ್ಮಕ್ಕೆ ಅವರು ಅನುಕೂಲವಾಗುವಂತೆ ಮಾಡಿಕೊಳ್ಳೋದು. ಇನ್ನು ಧರ್ಮಕ್ಕೆ ಅನುಕೂಲರೇ ಇದ್ದರೆ ಪ್ರಶ್ನೆಯೇ ಇಲ್ಲ. ಅವರ ಬಗ್ಗೆ ವಿಶೇಷವಾಗಿರತಕ್ಕಂತಹ ಆದರ ಗೌರವಗಳನ್ನು ಇಟ್ಟುಕೊಂಡು ಅವರ ಆದೇಶವನ್ನು ಪರಿಪಾಲನೆ ಮಾಡುವಂತಹ ಒಂದು ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಬೇಕು. ಈ ರೀತಿ ಹೊರಗೆ ವೃದ್ಧಾಶ್ರಮಗಳಿಗೆ ಅಟ್ಟುವಂತಹ ಪ್ರಯತ್ನವನ್ನು ಸರ್ವಥಾ ಯಾರೂ ಮಾಡಬಾರದು ಅಂತ ಪ್ರತಿಯೊಬ್ಬ ಯುವಕರೂ ಸರಿ, ಯುವತಿಯರೂ ಸರಿ, ಯುವತಿಯರು ಮನೆಯಲ್ಲಿರುವಾಗ ತಂದೆ ತಾಯಿಗಳ ಸೇವೆಯನ್ನು ಮಾಡಬೇಕು, ಆಮೇಲೆ ಅತ್ತೆಮಾಮಂದಿರ ಸೇವೆಯನ್ನು, ತಂದೆ ತಾಯಿಗಳ ಸೇವೆಯನ್ನು ಮಾಡಿದಷ್ಟೇ ಪ್ರೀತಿಯಿಂದ ಅತ್ತೆಮಾಮಂದಿರನ್ನು ನೋಡಿಕೊಂಡು ಅವರಲ್ಲೇನಾದರೂ ಲೋಪದೋಷಗಳಿದ್ದರೆ
ಅದು ತಮ್ಮ ಪ್ರೀತಿ ತಮ್ಮ ವಿಶ್ವಾಸ ತಮ್ಮ ಸಂಯಮದಿಂದ ಅವರನ್ನೇ ತಿದ್ದುವ ಪ್ರಯತ್ನ ಮಾಡಬೇಕು ಸಾಧ್ಯತೆ ಇದೆ ಸ್ವಲ್ಪ ತಾಳ್ಮೆಯಿಂದ ಸಹನಶೀಲತೆಯಿಂದ ನಾಲ್ಕು ದಿನ ತಾವು ಹೊಂದಿಕೊಂಡ್ರೆ ಅವರಿಗೆ ನಾಚಿಕೆಯಾಗಿ ಇವರ ಸದ್ಗುಣಗಳಿಗೆ ಅವರು ಮಾರು ಹೋಗಿ ಇವರಿಗೆ ವಶರಾಗುವಂತಹ ಪ್ರಸಂಗ ಬರುತ್ತದೆ ಆದರೆ ಸ್ವಲ್ಪ ತಾಳ್ಮೆಯಿಂದ ತಾವಿದ್ದು ಆ ರೀತಿಯ ಸೇವೆಯನ್ನು ಮಾಡಿ ಯಾಕೆಂದರೆ ಇವರು ಸಹಕಾರ ಮಾಡಲಿಲ್ಲ ಹೆಣ್ಣು ಮಕ್ಕಳು ಅಂದರೆ ಅನಿವಾರ್ಯವಾಗಿ ಮನೆಯ ಯಜಮಾನ ಗಂಡಸು ತಂದೆ ತಾಯಿಗಳನ್ನು ವೃದ್ಧಾಶ್ರಮಗಳಿಗೆ ಕಳಿಸಲೇಬೇಕಾಗತ್ತೆ ಅದಕ್ಕೆ ಗಂಡಸರದು ಪಾತ್ರ ಇದೆ ಹೆಣ್ಣು ಮಕ್ಕಳದು ಪಾತ್ರ ಇದೆ ಇಬ್ಬರೂ ಕೂಡ ಅದಕ್ಕೆ ವಿಶೇಷವಾಗಿ ನೋಡಬೇಕು ಇಲ್ಲಿ ವೃದ್ಧರು ಬಂದಿಲ್ಲ ವೃದ್ಧರದು ಪಾತ್ರ ಇದೆ ಇದರಲ್ಲಿ ವೃದ್ಧರು ಕೂಡ ಒಳ್ಳೆ ಮಾರ್ಗದರ್ಶನ ಮಾಡಬೇಕು ಸರಿಯಾದ ಬೋಧನೆ ಮಾಡಬೇಕು ಪ್ರೀತಿ ಮಾಡಬೇಕು ಅಷ್ಟೇ ಹೊರತು ಬಹಳ ಮಕ್ಕಳ ಜೀವನದೊಳಗೆ ಕಾರಭಾರ ಅವರು ಮಾಡಲಿಕ್ಕೆ ಹೋಗಬಾರದು ಯಾಕೆಂದರೆ ಜನರೇಷನ್ ಗ್ಯಾಪ್ ಇದೆ ಸ್ವಲ್ಪ ಖರ್ಚು ವೆಚ್ಚ ಹೆಚ್ಚು ಮಾಡ್ತಾರೆ ಸ್ವಲ್ಪ ಕೆಲವು ವಿಚಾರಗಳಲ್ಲಿ ಬದಲಾವಣೆಗಳಿರುತ್ತದೆ ಅದು ಒಳ್ಳೆಯದು ಅಂತ ಅನಿಸಿದರೆ ಅಂತಹ ಹಾನಿಕರ ಅಲ್ಲ ಅಂತಾಗಿದ್ದರೆ ಬಹಳ ತಲೆ ಕೆಡಿಸಿಕೊಳ್ಳದೆ ಅದಕ್ಕೆ ಕೆಲವುದು ಒಳ್ಳೆಯದಿದ್ದರೆ ಪ್ರೋತ್ಸಾಹನೆ ಕೊಡಲಿ ಪಕ್ಕಮಟ್ಟಿಗೆ ಇದ್ದರೆ ಉದಾಸೀನನಾಗಿರಲಿ ಬಹಳ ದೊಡ್ಡ ತಪ್ಪಿದ್ದಲ್ಲಿ ಮಾತ್ರ ಮಾರ್ಗದರ್ಶನ ಮಾಡ್ತಾ ಅವರನ್ನು ಸನ್ಮಾರ್ಗದಲ್ಲಿ ತರೋ ಪ್ರಯತ್ನ ಮಾತ್ರ ಮಾಡಬೇಕೇ ಹೊರತು ಒಂದು ಸಣ್ಣ ಕೋತಂಬರಿ ಕರಬೇವು ಎರಡು ರೂಪಾಯಿಗೆ ತಂದರೆ ನಾವೆಲ್ಲ ಐದು ಪೈಸಾಗಿ ತರ್ತಿದ್ದೇವಪ್ಪ ನೀವು ಎರಡು ರೂಪಾಯಿಗೆ ಯಾಕೆ ತಂದ್ರಿ ಅಂತ ಅವನ ಜೊತೆ ಜಗಳಾಡ್ತಾ ಎಲ್ಲದಕ್ಕೂ ಒಳಗೆ ಕಾರಭಾರ ಮಾಡ್ತಾ ಇದ್ದರೆ ಮಕ್ಕಳಿಗೆ ಸೊಸೆಯಂದರಿಗೆ ಅವರಿಗೂ ಬೇಡ ಆಗ್ತದೆ ಅಂತಹ ಪ್ರವೃತ್ತಿಯನ್ನು ಇವರೂ ಕಡಿಮೆ ಮಾಡಿಕೊಳ್ಳಬೇಕು ಇಷ್ಟು ಮೀರಿ ಒಂದು ಎರಡು ಏನಾದರೂ ಹೇಳಿದರೆ ಅದರ ಸಾರವನ್ನು ತಿಳಿದುಕೊಂಡು ಅವರ ಮನಸ್ಸಿನ ಭಾವನೆಯನ್ನು ಅರ್ಥ ಮಾಡಿಕೊಂಡು ಹೊಂದಿಕೊಳ್ಳೋದಕ್ಕೆ ಮಕ್ಕಳು ಪ್ರಯತ್ನ ಮಾಡಿದರೆ ಇಬ್ಬರೂ ಸೇರಿ ಪ್ರೀತಿಯಿಂದ ಇರೋದಕ್ಕೆ ಸಾಧ್ಯ ಇದೆ ಬಹಳ ಹಿಂದೆ ವಾನಪ್ರಸ್ಥಾಶ್ರಮ ಅಂತ ಇತ್ತು ಅವರು ವಿರಕ್ತರಾಗಿರ್ತಿದ್ರು ಇವತ್ತು ವಾನಪ್ರಸ್ಥಾಶ್ರಮ ಪ್ರತ್ಯೇಕ ಇಲ್ಲ ಮನೆಯಲ್ಲಿದ್ದೇನೆ ವನಪ್ರಸ್ಥಾಶ್ರಮದಲ್ಲಿದ್ದಾಗೆ ದೇವರು ಭಜನೆ ಪಾರಾಯಣ ಇವುಗಳನ್ನು ಮಾಡ್ತಾ ಶಾಂತವಾಗಿ ತಮ್ಮ ಪಾಡಿಗೆ ತಾವಿದ್ದು ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಸಹಾಯ ಸೂಚನೆ ಇಷ್ಟು ಕೊಡ್ತಾ ಇದ್ದರೆ ಮಕ್ಕಳು ಪ್ರೀತಿಯಿಂದ ಅವರನ್ನು ನೋಡ್ಲಿಕ್ಕೆ ಸಾಧ್ಯ ಕಂಡು ಕಂಡಾಗೆ ಸೊಸೆಯಂದ್ರನ್ನ ಬೈಯೋದು ಮಕ್ಕಳನ್ನ ಬೈಯೋದು ಬಹಳ ಕಾರಭಾರ ಮಾಡೋದನ್ನು ತಂದೆ ತಾಯಿಗಳು ಸ್ವಲ್ಪ ಕಡಿಮೆ ಮಾಡಿ ಅವರೂ ಸಹಕಾರ ಮಾಡುವ ಅಗತ್ಯ ಇದೆ ಇದರಿಂದ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು ನನ್ನ ಎಲ್ಲ ಜತೆಗಾರರಿಗೆ ನಾನು ಕ್ಷಮೆ ಕೇಳ್ತೀನಿ ನಂದೇ ಹೆಸರು ಯಾವಾಗಿದ್ರು ಪ್ರೊಜೆಕ್ಟ್ ಆಗ್ತದೆ ಬಿಂದು ಅಣ್ಣ ಅಂತ ಕೂಡ ಅಷ್ಟೇ ಪ್ರೊಜೆಕ್ಟ್ ಆಗ್ತದೆ ಆದರೆ ಕೆಲಸ ಮಾಡೋರು ಎಲ್ಲರೂ ಮಾಡ್ತೀವಿ ಅದಕ್ಕೆ ಎಲ್ಲ ಜೊತೆಗಾರರು ಇದ್ದೀವಿ ಅಂತಿಕೊಂಡು ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಅದ ಎಲ್ಲರೂ ಜೊತೆ ಜೊತೆಯಾಗಿ ಮಾಡಲಿಕ್ಕೆ ಸಾಧ್ಯ ಅದ ಹೀಗಾಗಿ ಇದೊಂದು ಟೀಮಾಗಿ ನಮ್ಮ ಯುವ ಟೀಮಾಗಿ ನಾವು ಬೆಳೀತಾ ಇದ್ದೇವೆ ಅದಕ್ಕೆ ಸ್ವಾಮಿಗಳ ಅನುಗ್ರಹ ಪೂರ್ಣವಾಗಿ ಮುಂದೂ ಇರಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಪ್ರದ್ಯುಮ್ನಾಚಾರ್ಯಗೆ ಎರಡು ಸಾವಿರದ ನಾಲ್ಕನೇ ಇಸ್ವಿಯೊಳಗೆ ಸ್ವಾಮಿಗಳು ಏನು ದೀರ್ಘಕಾಲದ ವಾಸವನ್ನು ಬಿಜಾಪುರದಾಗ ಮಾಡಿ ಆಗಿನ ಯುವಕರಿಗೆ ಅನುಗ್ರಹವನ್ನು ಮಾಡಿದ್ರು ಪ್ರಾಯಶಃ ಆವಾಗಿನೆಲ್ಲರೂ ನೀವೇನು ಕೋಟ್ಯಾಡು ಹುಡುಗರಿದ್ದೀರಿ ಕಾಣಿಸ್ತದೆ ಅದಾದ ಮೇಲೆ ಹೊಳ್ಳಿ ಈಗೇನೆ ಇಷ್ಟು ದೀರ್ಘಕಾಲದ ವಾಸವನ್ನು ಮಾಡಿ ನಮ್ಮೆಲ್ಲರ ಮೇಲೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಇನ್ನೂ ಮತ್ತೆ ಕ್ರಿಕೆಟ್ ಆಡೋ ಹುಡುಗರಾಗ್ಯಾರ ಆದ್ದರಿಂದ ಇದೇ ಅನುಗ್ರಹ ನಮ್ಮ ಶಿಬಿರದ ಮೇಲೆ ನಮ್ಮ ಯುವ ಸಂಘಟನೆಯ ಮೇಲೆ ಮೇಲಿನ ಮೇಲೆ ಬರಬೇಕು ಇಷ್ಟು ದೀರ್ಘಕಾಲದ ಅನುಗ್ರಹ ಲೇಟ್ ಆಗಬಾರದು ಮತ್ತು ಹುಡುಗರು ಮತ್ತೆ ಕೆಟ್ಟ ಹದಿ ಬಿಟ್ಟು ಹೋಗಿದ್ದಾರೆ ಅದಕ್ಕಾಗಿ ಮೇಲಿನ ಮೇಲೆ ಅದು ಮೇಲಿಂದ ಮೇಲೆ ಬರಬೇಕು ಅನುಸರಣೆ ಎಲ್ಲ